ನಮಸ್ಕಾರ ವೀಕ್ಷಕರೇ ಸ್ಪಂದನ ವಾಹಿನಿಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ ರಾಜಕೀಯ ಬರಗಾಲ ಅನ್ನುವ ವಿಚಾರದ ಕುರಿತಾಗಿ ರಾಜ್ಯ ರಾಜಕೀಯದಲ್ಲಿ ಏನು ಬರಗಾಲ ಎದ್ದಿದೆ ಅನ್ನುವಂಥ ವಿಚಾರದ ಬಗ್ಗೆ ನಮ್ಮ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ವೀಕ್ಷಕರೇ ಇವತ್ತು ನಮ್ಮ ಈ ಚರ್ಚೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಆಗಮಿಸಿದ್ದಾರೆ ಮೂವರು ಅತಿಥಿಗಳು ಅದರಲ್ಲಿ ಮೊದಲು ಏನು ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರತಕ್ಕಂತಹ ಜನಾರ್ದನ ಭಂಡಾರ್ಕರ್ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ಸ್ವಾಗತ ಸರ್ ಇದೇ ಜೊತೆ ಇದೇ ರೀತಿಯಾಗಿ ನಮ್ಮ ಏನು ಸಂಗೊಳ್ಳಿ ರಾಯಣ ಬ್ರಿಗೇಡ್ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಮಹೇಶ್ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಜೆ ಡಿ ಎಸ್ನ ಉಡುಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುತ್ತೆ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿರತಕ್ಕಂತಹ ವಾಸುದೇವರಾವ್ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ವೀಕ್ಷಕರೇ ನಾವು ಇವತ್ತಿನ ಕಾರ್ಯಕ್ರಮವನ್ನು ಈಗ ಆರಂಭ ಮಾಡ್ತಾ ಇದ್ದೇವೆ ಇವತ್ತೇನು ನಮ್ಮ ದೇಶ ಮತ್ತು ರಾಜ್ಯ ರಾಜ್ಯ ರಾಜಕೀಯದ ವಿಚಾರಗಳನ್ನು ಗಣನೆಗೆ ತೆಕ್ಕೊಂಡ್ರೆ ಏನು ಇವತ್ತಿನ ವಾಸ್ತವ ಪರಿಸ್ಥಿತಿಯಲ್ಲಿ ರಾಜಕೀಯದ ಮುತ್ಸದ್ದಿಗಳು ರಾಜಕಾರಣಿಗಳು ಯಾವ ರೀತಿಯ ವರ್ತನೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಗಂಭೀರವಾದ ಒಂದು ಚಿಂತನೆಯನ್ನು ಮಾಡಬೇಕಾದಂಥ ಸನ್ನಿವೇಶ ಇವತ್ತು ಬಂದಿದೆ ಅಂತ ಹೇಳ್ತಾ ಇವತ್ತು ನಿನ್ನೆಯಷ್ಟೇ ಏನು ನಮ್ಮ ಬಿ ಜೆ ಪಿಯ ಭಾರತೀಯ ಜನತಾ ಪಕ್ಷದ ಪ್ರಮುಖ ಮುಖಂಡ ಸಚಿವ ಮಾಜಿ ಸಚಿವರಾಗಿರತಕ್ಕಂಥ ಪ್ರತಿಪಕ್ಷ ನಾಯಕರಾಗಿರ ನಾಯಕರಾಗಿರತಕ್ಕಂತಹ ಕೆ ಎಸ್ ಈಶ್ವರಪ್ಪ ಅವರು ಒಂದು ನಾಲ್ಕೂವರೆ ಸಾವಿರ ಫೈನಾನ್ಸ್ ಸದಸ್ಯರನ್ನು ಕರ್ಕೊಂಡು ಇವತ್ತು ದಂಡಯಾತ್ರೆ ಥರ ಏನು ಶಕ್ತಿ ಪ್ರದರ್ಶನ ಮಾಡಿದರು ನಿನ್ನೆ ಬನವಾಸಿಯಿಂದ ಆರಂಭಗೊಂಡು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪ್ರದರ್ಶನವನ್ನು ತೋರಿಸ್ತಾರೆ ಇದರ ಬಗ್ಗೆ ನಾವು ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ ಇದರ ಜೊತೆಗೆ ಒಟ್ಟಾರೆಯಾಗಿ ರಾಷ್ಟ್ರೀಯ ರಾಜಕೀಯ ಪಕ್ಷ ರಾಷ್ಟ್ರೀಯ ಮಟ್ಟದ ರಾಜಕೀಯ ಪಕ್ಷಗಳು ಯಾವ ನಿಟ್ಟಿನಲ್ಲಿ ಮುಂದೆ ಹೋಗ್ತಾ ಇದೆ ಯುವಕರಿಗೆ ಎಷ್ಟು ಅವಕಾ ಅವಕಾಶಗಳನ್ನ ಮಾಡಿಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಿದ್ದೇವೆ ನಾವು ನೇರವಾಗಿ ಹಿರಿಯ ಪಕ್ಷದ ಹಿರಿಯ ಮುಖಂಡ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಪ್ರಧಾನ ಕಾರ್ಯದರ್ಶಿ ಆಗಿರೋಂಥ ಜನಾರ್ದನ್ ಭಂಡ್ಕರ್ ಅವರಿಗೆ ನಮ್ಮ ಪ್ರಶ್ನೆ ನೇರವಾಗಿ ಯಾಕೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಬರಗಾಲ ಬಂದಿದೆ ಸರ್ ಹೇಗೆ ನೀವು ರಾಜಕೀಯ ಬರಗಾಲ ಅಂತ ಹೇಳ್ತೀರಿ ಇವತ್ತು ಬರಗಾಲ ಬಂದಿದೆ ಹೌದು ಮಳೆ ಇಲ್ಲ ಕೆಲವು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಬರಗಾಲ ಬಂದಿದೆ ನೀವು ಹೇಳ್ಬೋದು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜನ ಹೋಗ್ತಾ ಇದ್ದಾರೆ ಅದರಿಂದ ಆಯಾ ಪಕ್ಷಗಳಲ್ಲಿ ಬರಗಾಲ ಬಂದಿರ್ಬೋದು ಅಂತ ನೀವು ಹೇಳ್ಬೋದು ಹಾಗೆ ಹೇಳೋದು ನೀವು ಬರಗಾಲ ಅನ್ನುವಂಥದ್ದು ಕೊರತೆಯ ಸಂದರ್ಭದಲ್ಲಿ ನಾವು ಸೂಚನೆಯಾಗಿ ಅದನ್ನು ಬಳಸ್ತೇವೆ ಕೊರತೆಯ ಸಂದರ್ಭದಲ್ಲಿ ಕೊರತೆ ಹೊರತೆಯ ಸಂದರ್ಭ ಅಲ್ಲ ನೀವು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗೋ ಆ ಪಕ್ಷಕ್ಕೆ ಹೊರತೆ ಆಗ್ತದೆ ಈ ಪಕ್ಷಕ್ಕೆ ಆದರೆ ನಾನು ಕೇಳ್ತಿರುವ ಇವತ್ತಿನ ವಿಚಾರದಲ್ಲಿ ರಾಜಕೀಯ ಬ ಬರಗಾಲ ಅನ್ನುವಂಥದ್ದು ಬಹುಶಃ ಈಗ ಇರುವ ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷಗಳಲ್ಲಿ ನಾಯಕರು ಕಾರ್ಯಕರ್ತನ ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯಬೇಕು ಅನ್ನೋದಕ್ಕಿಂತ ವಿಭಿನ್ನವಾದ ಗೊಂದಲವನ್ನು ಸೃಷ್ಟಿಸುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಬಹುಶಃ ರಾಜಕೀಯ ವಿಶ್ಲೇಷಣೆಯ ಕೊರತೆ ಇವತ್ತು ರಾಜಕೀಯ ಪಕ್ಷಗಳಲ್ಲಿದೆ ಆ ಕಾರಣಕ್ಕೆ ಇವತ್ತು ರಾಜಕೀಯ ಬರಗಾಲ ಬಂದಿದೆ ಅಂತ ಕೇಳ್ತಾ ಇದ್ದೀನಿ ನನಗೆ ಉದಾಹರಣೆ ಉದಾಹರಣೆಗೆ ಇವತ್ತು ಸಿದ್ದರಾಮಯ್ಯನವರ ಮೇಲೆ ಬಿಜೆಪಿಯವರು ಸಾಕಷ್ಟು ಆರೋಪ ಮಾಡ್ತಾರೆ ಜೆಡಿಎಸ್ನವರು ಸಾಕಷ್ಟು ಆರೋಪ ಮಾಡ್ತಾರೆ ಅದರ ಜೊತೆಗೆ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದೆ ಎರಡೆರಡು ಬಣಗಳಾಗ್ತಾ ಇದೆ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರು ಪ್ರತ್ಯೇಕವಾಗಿ ಗುರುತಿಸ ಗುರುತಿಸಲ್ಪಡ್ತಾ ಇದ್ದಾರೆ ಸೊ ಇದು ನಿಮಗೆ ಯಾವುದು ರಾಜಕೀಯ ಬರಗಾಲ ಅಥವಾ ರಾಜಕೀಯದ ಕೊರತೆ ಅಥವಾ ಜನರನ್ನ ದಿಕ್ಕು ತಪ್ಪಿಸುವ ಪ್ರಯತ್ನ ನಿಮಗೆ ಅನಿಸ್ತಾ ಇಲ್ವಾ ರಾಜಕೀಯದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ ಹಾಗೆಂತ ಅದನ್ನೇ ಮುಂದುವುದು ಯುವ ಜನಕ್ಕೆ ಅದ ಯುವ ಜನತೆಗೆ ಅದನ್ನೇ ಪೀಳಿಗೆಗೆ ಅದನ್ನೇ ಬಹುಮಾನವಾಗಿ ಕೊಡ್ತಾ ಹೋಗೋದು ಅದನ್ನು ಮುಂದೆ ನಾನು ಹೇಳುವುದಲ್ಲ ಅದು ಕೆಲವು ಕೆಲವು ಆಶೋತ್ತರಗಳು ಕೆಲವರಿಗೆ ಇರ್ತವೆ ಇವತ್ತು ಈಶ್ವರಪ್ಪ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕೆಂಬ ಆಶೆ ಆಕಾಂಕ್ಷಿಗಳು ಇರಬಹುದು ಇಲ್ಲ ಅಂತ ಹೇಳಿಕೆ ಆಗೋದಿಲ್ಲ ಇವತ್ತೇನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇರ್ಬೋದು ಹೇಗೆ ಸಿದ್ದರಾಮಯ್ಯನವರು ಅಹಿಂದವನ್ನು ಮಾಡಿದರು ಅಹಿಂದವನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಹಾಗೆ ರಾಜ್ಯದಲ್ಲಿ ಮಾಡಿದರು ಅದೇ ರೀತಿ ಈಶ್ವರಪ್ಪ ಕೂಡ ಸಂಗೊಳ್ಳಿ ರಾಯಣ ಬ್ರಿಗೇಡ್ನಿಂದ ಬಿ ಜೆ ಪಿಯನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವ ಒಂದು ಪ್ರಯತ್ನಗಳು ಇರ್ಬೋದು ನಾನು ಆ ರೀತಿ ನನಗೆ ತೋರ್ತದೆ ಒಂದು ರೀತಿಯಲ್ಲಿ ನಾವು ನೋಡಲಿಕ್ಕೆ ಹೋದಾಗ ಈಗ ಕೆಲವು ಸಮಯದಿಂದ ಅದು ತುರುಸಿನ ಒಂದು ಸ್ಪರ್ಧೆ ನಡೀತಾ ಇದ್ದಾಗಿ ತೋರ್ತದೆ ಬಿಜೆಪಿಯಲ್ಲಿ ಅದು ಏನಿದ್ರು ಕೂಡ ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ಸ್ಪರ್ಧೆ ಅಂತ ಹೇಳ್ತೀರಾ ಭಿನ್ನಮತ ಅಂತ ಹೇಳ್ತಿದ್ರು ಅಲ್ಲ ಅದು ಭಿನ್ನಮತ ಅಭಿಪ್ರಾಯ ಭೇದಗಳು ಇರ್ತವೆ ಅಷ್ಟೇ ರಾಜಕೀಯ ಈಗ ನೀವು ನೋಡ್ತೀರಿ ಅವರು ಜಗಳ ಮಾಡ್ತಾರೆ ಇಬ್ರು ಕೂಡ ಒಂದ್ ದಿವಸ ಮತ್ತೆ ಎಲ್ಲರೂ ಒಟ್ಟಾಗಿ ಕೈ ಹಿಡಿದು ನಾವೆಲ್ಲ ಒಂದೇ ಸಿದ್ದರಾಮಯ್ಯ ಕೈ ಕೈ ಹಿಡಿದು ಒಂದು ತಮಾಷೆ ಮಾಡಿ ಖುಷಿಯಲ್ಲಿ ಕೂತ್ಕೊಂಡು ಚಹಾ ಕುಡಿತಾರೆ ಅಲ್ಲ ಅದು ಕೊಡಬೇಕು ಅದೆಲ್ಲ ನಾವು ಪಕ್ಷ ಯಾವುದೇ ಇರ್ಬೋದು ಪಕ್ಷ ಈಗ ನಾನು ಕೇಳ್ತಿರೋದು ಈಗ ಒಂದು ಪಕ್ಷದ ಒಳಗೆ ಈ ರೀತಿಯ ವರ್ತನೆಗಳಾಗ್ತಿದೆ ಈಗ ಈಚೆಗೆ ಬಂದ್ರೆ ಪರಮೇಶ್ವರ್ ಮತ್ತೆ ಸಿದ್ದರಾಮಯ್ಯನ ಮಧ್ಯದಲ್ಲೂ ಕೂಡ ಕ್ಲಾ ಕ್ಲಾಶ್ಗಳಾಗ್ತಾ ಇದೆ ಎಲ್ಲ ಒಂದು ಕಡೆ ನೀವು ಅದನ್ನು ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ ಯಾಕಂದ್ರೆ ನಿಮ್ಮ ಪಕ್ಷ ಅಲ್ಲ ಹಾಗೆ ಬಿ ಜೆ ಪಿ ಅವರು ಅದನ್ನು ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ ಮಾಡ್ತಾರೆ ಮಾಧ್ಯಮದವರು ಸ್ವಲ್ಪ ಏನಾದ್ರೂ ಕೂಡ ಅದು ಆಗಿಲ್ಲ ಈಗ ನಿಮ್ಮ ಪಕ್ಷ ಎಲ್ಲ ಎಲ್ಲಾ ರಾಜಕೀಯ ಪಕ್ಷಗಳು ಗಟ್ಟಿಯಾಗಿದೆ ಮಾಧ್ಯಮಗಳು ಅದನ್ನ ಹಾಳು ಮಾಡ್ತಿದ್ದಾರೆ ಅಂತ ಹೇಳುತ್ತೆ ಅಲ್ಲ ಮಾಧ್ಯಮಗಳು ಏನೋ ಅವರು ಒಂದು ಕೆಲಸ ಮಾಡಿದ್ರು ಓಕೆ ಓಕೆ ಜನರದ ಬಂಡೇಕರ್ ಅವರೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಉಡುಪಿ ಜಿಲ್ಲಾ ಪಿಯ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾಗಿರತಕ್ಕಂತಹ ರಾಜೇಶ್ ಕಾವೇರಿ ಅವರು ರಾಜೇಶ್ ಕಾವೇರಿ ಅವರೇ ನಮಸ್ಕಾರ ಇವತ್ತಿನ ಈ ಚರ್ಚೆ ಏನಂತ ಹೇಳಿದ್ರೆ ರಾಜಕೀಯ ಬರಗಲ್ಲ ಅಂತ ಯುವಕರಿಗಾಗ್ಲಿ ನಿಜವಾಗ್ಲು ಪಕ್ಷ ಸಿದ್ಧಾಂತಗಳ ಮೇಲೆ ನಂಬಿಕೆ ಇಟ್ಟವರಿಗಾಗ್ಲಿ ರಾಜಕೀಯ ಪಕ್ಷಗಳಲ್ಲಿ ಅಲ್ಲಲ್ಲ ರಾಜಕೀಯ ಬರಗಲ್ಲ ಅಂದ್ರೆ ಸಾಮಾನ್ಯವಾಗಿ ರಾಜಕೀಯ ಮುಖಂಡರು ಯಾರು ಕೂಡ ರಾಜಕೀಯ ಬರಗಲ್ಲ ಅಂತ ಹೇಳಲ್ಲ ಅದು ಕುಡಿಲಿಕ್ಕೆ ನೀರಿಲ್ದಿದ್ರೆ ಬರವರು ಮಾತಾಡ್ತಾರೆ ಅದು ರಾಜಕೀಯ ಪಕ್ಷಗಳಿಗೆ ಅದು ಬರಗಾಲ ಅಂತ ಕಾಣಲ್ಲ ಅದೇ ರೀತಿ ಪಕ್ಷದಲ್ಲೂ ಕೂಡ ಅವರಿಗೆ ಬರಗಾಲ ಬಂದ್ರು ಮೂಲೆ ಗುಂಪಾದ್ರು ಬದಿಯಲ್ಲಿ ಕೂತರು ಅವರಿಗೆ ಅದು ಬರಗಾಲ ಅಂತ ಅನ್ಸಲ್ಲ ಯಾಕೆಂದ್ರೆ ಅದು ಹೇಳಿದ್ರೆ ಅದು ಅವರಿಗೆ ಕಡಿಮೆ ಆಗ್ತದೆ ಅಂತ ತೂಕ ಕಡಿಮೆ ಆಗ್ತದೆ ಅಂತ ಇರಲಿ ಅದೇನೇ ಇರಲಿ ರಾಜೇಶ್ ಕಾವಿರವರಿಗೆ ನಮ್ಮ ನೇರ ಪ್ರಶ್ನೆ ತಮಗೆ ಏನು ಇವತ್ತಿನ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ ಭಿನ್ನಮತಗಳು ಸಂಘರ್ಷಗಳು ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ ಇದ್ರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ರಾಜಕೀಯ ಪಕ್ಷ ಮೊದಲೇ ಉಲ್ಲೇಖ ಮಾಡಿಬಿಟ್ಟಿರಿ ಹಾಗೆ ನಮ್ಮ ಪಕ್ಷ ದೊಡ್ಡ ಪಕ್ಷ ರಾಷ್ಟ್ರೀಯ ಪಕ್ಷ ಒಂದು ಎಲ್ಲೋ ಅಥವಾ ತರ ಇರ್ತದೆ ಹಿರಿಯರಲ್ಲಿ ಅದನ್ನ ನಮ್ಗೆ ನೀವು ಅನುವಂಶವಾಗಿ ಮುಂದುವರ್ಸ್ಕೊಂಡು ಹೋಗ್ತೀರಿ ಅದನ್ನ ಕೊಡ್ತಾರೆ ಸರಿ ಮಾಡಿ ಕೊಡ್ತಾರೆ ಅಲ್ಲ ಈಗ ಈಶ್ವರಪ್ಪ ಮತ್ತೆ ನಿಮ್ ತಮ್ಮ ಪಕ್ಷದ ಬಗ್ಗೆ ಮಾತಾಡೋದಾದ್ರೆ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರ ಮಧ್ಯದಲ್ಲಿರುವ ಭಿನ್ನಾಭಿಪ್ರಾಯ ಈಗ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳಿಂದ ಅಲ್ಲ ಇದು ಹಿಂದಿಂದ ಬಂದಿದ್ದು ಸರಿ ಮಾಡ್ತಾರೆ ಸರಿ ಮಾಡ್ತಾರೆ ತಾವು ಹಲವು ಬಾರಿ ಹೇಳಿದಿರಿ ಸರಿ ಮಾಡ್ತಾರಂತ ಅದು ಸರಿಯಾದ್ದು ಕಾಣ್ತಾ ಇಲ್ಲ ಉದಾಹರಣೆಗೆ ಮೊನ್ನೆ ಹೈಕಮಾಂಡ್ ಹೇಳಿದೆ ಯಡಿಯೂರಪ್ಪನವರಿಗೆ ಒಂದು ಸೂಚನೆ ಕೊಟ್ಟಿದೆ ಅದನ್ನು ಅವ್ರು ಪಾಲನೆ ಮಾಡಲಿಲ್ಲ ಹೇಳಿ ಮತ್ತೆ ಪುನಃ ಸಂಗೊಳ್ಳಿ ರಾಯಣ್ಣವನ್ನ ಗಟ್ಟಿ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಉಪಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಇದ್ದಾರೆ ಸೊ ತಾವೇನು ಹೇಳ್ತಿದ್ರಿ ಅವರು ಸಂಘಟನೆ ಮಾಡಿದ್ದು ಸರಿ ಅಂತ ಹೇಳ್ತಿದ್ರು ಸರಿ ಅಲ್ಲ ಅಂತ ಹೇಳ್ತಿದ್ರು ಅಲ್ಲ ಸಂಗಲಿ ರಾಯಣ್ಣ ಬ್ರಿಗೇಡ್ ಮಾಡಿರೋದು ಈಶ್ವರಪ್ಪನವರು ಅದಕ್ಕೆ ಯಡಿಯೂರಪ್ಪನವರು ಆಕ್ಷೇಪ ವ್ಯಕ್ತಪಡಿಸಿ ರಾಜ್ಯ ಕೇಂದ್ರದ ಹೈಕಮಾಂಡ್ ಗೆ ದೂರು ಕೊಟ್ಟಿದ್ರು ಸೊ ಈಗ ನೀವು ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಮಾತಾಡ್ಬೇಕಾಗತ್ತೆ ಈಗ ನಮ್ದು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಎರಡು ಪಕ್ಷವನ್ನ ಏನು ಇಲ್ಲದಿದ್ದ ಸ್ಥಿತಿಯಲ್ಲಿ ಅವ್ರಿಬ್ರು ಪಕ್ಷವನ್ನ ಮಾಡಿ ಇವತ್ತು ಒಂದ್ಸಲಿ ಅಧಿಕಾರ ಮಾಡಿದ್ರೆ ಮುಂದೆ ಮಾಡ್ತೇವೆ ನಾವು ಮಧ್ಯದಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯ ಇದೆ ಅದನ್ನ ಹಿರಿಯರು ಸರಿ ಮಾಡ್ತಾರೆ ಅನ್ನೋದು ನಮ್ಗೆ ಎಲ್ಲರಿಗೂ ಗೊತ್ತಿದೆ ಮಾಡ್ತಾರೆ ಅವರು ಅದೇ ಈ ಮಧ್ಯದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವ್ರ ಬಗ್ಗೆ ಸೇರಿ ಇಬ್ಬರಿಗೂ ಸೂಚನೆ ಕೊಟ್ಟಿದ್ದಾರೆ ಒಂದಾಗಬೇಕು ಅನ್ನೋದು ಮಾಡ್ತಾರೆ ಅವರು ಈಗ ನೀವು ನಿಮ್ಮಲ್ಲಿ ಹಾಕಿದ್ರೆ ರಾಜಕೀಯವಾಗಿ ಯಾವುದೇ ಭಿನ್ನಮತಗಳಿಲ್ಲ ಸರಿಯಾಗ್ತದೆ ಇದ್ರೂ ಸರಿ ಆಗ್ತದೆ ಈಗ ಈಗ ಇದ್ದಿರ್ಬೋದು ಏನೋ ಸಮಸ್ಯೆ ಇದ್ದಿರ್ಬೋದು ಆದ್ರೆ ಮುಂದಿನ ಹದಿನೆಂಟರ ಚುನಾವಣೆ ಹೋಗುವಾಗ ಭಾರತೀಯ ಜನತಾ ಪಕ್ಷ ಒಂದೇ ಇಲ್ಲ ಅಲ್ಲ ಭಾರತೀಯ ಜನತಾ ಪಕ್ಷ ಒಂದೇ ಸ್ವಾಮಿ ಆದ್ರೆ ಭಾರತೀಯ ಜನತಾ ಪಕ್ಷದ ಒಳಗೆ ಬೇರೆ ಬೇರೆ ಇದೆಯಲ್ಲ ಅಂತ ಹೇಳುದು ಈಗ ಆಯ್ತು 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 ನೀವು ತಾವು ಕಾರ್ಯಕರ್ತರಾಗಿ ಜಿಲ್ಲಾ ಮಟ್ಟದ ನಾಯಕರಾಗಿ ತಾವು ಹೇಳ್ತಾ ಇದ್ರಿ ನಿನ್ನೆ ಅವ್ರು ಬಂದಾಗ ಯಾಕೆ ನಿಮ್ಮ ರಾಜಕೀಯ ಪಕ್ಷಗಳ ಮುಖಂಡರು ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಕೇವಲ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಪದಾಧಿಕಾರಿಗಳು ಮಾತ್ರ ಯಾಕೆ ಬಂದ್ರು ಅಂತ ಸರ್ ನಾನು ಉಡುಪಿ ಜಿಲ್ಲೆಯ ಹಿಂದೂ ಮೋರ್ಚಾ ಜಿಲ್ಲಾಧ್ಯಕ್ಷ ಹ್ಮ್ ಅಲ್ಲಿ ಬಿಜೆಪಿಯಲ್ಲಿ ತಾವೊಬ್ಬರೇ ಇರೋದು ಹೋಗಿದ್ದೆ ಬರ್ದೇ ಗೊತ್ತಿಲ್ಲ ಹಾಗೆ ಅವರೊಟ್ಟಿಗೆ ಅರಗಡೆ ಬಂದಿದ್ದೆ ಮತ್ತೆ ಒಂದು ವಾರದ ಒಂದು ಅವ್ರು ಇಲ್ಲಿ ಬಂದಿದ್ರು ಆಗಲೂ ಹೋಗಿದ್ದೆ ಅಲ್ಲ ಬಹುಶಃ ತಾವು ಈಶ್ವರಪ್ಪನವರ ಬಣದಲ್ಲಿ ರಾಜ್ಯದ ನಮ್ದು ವಿಧಾನ ಪರಿಷತ್ ನಾಯಕರವರು ಅವರಿಗೆ ಹಿಂದೂ ಮೋರ್ಚದ ಉಸ್ತುವಾರಿ ಸಾಯಿ ಇದೆ ಅವರಿಗೆ ನಾನು ಹಿಂದೂ ನಾನು ನಾನು ಹೋಗಿದ್ದೇನೆ ಮತ್ತೆ ಬಂದಿದ್ದು ಖಾಸಗಿ ಕಾರ್ಯಕ್ರಮ ಒಂದು ದಿನ ತಾಯಿ ಅಂದಿರನ್ನ ಕರ್ಕೊಂಡು ಬಂದಿದ್ದಾರೆ ಅದು ಅವರ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ಸಂದರ್ಭಗಳು ಅದ ಪಕ್ಷದ ಪ್ರಮುಖರು ಹೋಗುದು ಬಿಡುದು ಅವ್ರಿಗೆ ಬಿಟ್ಟದ್ದು ಬಂದಿದ್ದ ಇಲ್ಲ ಗೊತ್ತಿಲ್ಲ ಆದ್ರೆ ನಾನು ಸ್ವಾಮಿ ಅಲ್ಲ ರಾಜೇಶ್ ಕಾವೇರಿ ಅವರೇ ರಾಜೇಶ್ ಕಾವೇರಿ ಅವರೇ ಯಡಿಯೂರಪ್ಪನವರು ಗಂಡ ಹೆಂಡತಿ ಮಕ್ಕಳು ಸಮೇತ ಬಂದಾಗ ನೀವೆಲ್ಲರೂ ಹೋಗ್ತೀರಿ ಅದು ಪಕ್ಷದ ಕಾರ್ಯಕ್ರಮ ಅಂತ ಗುರುತಿಸ್ಕೊಳ್ತದೆ ಈಶ್ವರಪ್ಪ ನಾಲ್ಕು ನಾಲ್ಕೂವರೆ ಸಾವಿರ ಮೈಕ್ರೋ ಫೈನಾನ್ಸ್ ಮೆಂಬರ್ ಕರ್ಕೊಂಡು ಬಂದಾಗ ಅದು ಖಾಸಗಿ ಕಾರ್ಯಕ್ರಮ ಆಗ್ತದೆ ನನ್ನ ಮಟ್ಟಿಗೆ ನನ್ನ ಮಟ್ಟಿಗೆ ಕೊಲ್ಲೂರಿಗೆ ಇರ್ಬೋದು ಆನೆಗೋಟೆಗೆ ಇರ್ಬೋದು ಯಾರೇ ನಮ್ಮ ಪಕ್ಷದ ಮುಖಂಡ್ರು ಬರ್ಲಿ ಒಂದು ವಾರದ ಹಿಂದೆ ಜಗದೀಶ್ ಶೆಟ್ಟರು ಬಂದಿದ್ರು ಹೋಗಿದ್ದೆ ನಾನು ನನ್ನ ಪಕ್ಷದ ಮುಖಂಡರು ಯಾರು ಬಂದು ಹೋಗ್ತಾರೆ ನನಗೆ ಅವರು ಇರೋ ಅಂದ್ರೆ ಖಾಸಗಿ ಇರ್ಬೋದು ಯಾವುದೇ ಇರ್ಬೋದು ಪಕ್ಷದ ಮುಖಂಡರು ನಮ್ಮ ಭಾಗದಲ್ಲಿ ಬಹುಶಃ ಬಹುಶಃ ರಾಜೇಶ್ ಕಾವೇರಿಯವರು ಮಾತ್ರ ಪಕ್ಷದ ಶಿಸ್ತು ಸಿದ್ಧಾಂತ ನಿಯಮಗಳನ್ನ ಪಾಲನೆ ಮಾಡ್ತಿದ್ದಾರೆ ಆ ಕಾರಣಕ್ಕೆ ಇವತ್ತು ಅವರು ಏನು ಜಗ ಈಶ್ವರಪ್ಪ ಬಂದಾಗ ಭಾಗವಹಿಸಿದ್ದಾರೆ ಬಹುಶಃ ರಾಜಕೀಯ ಮುಖಂಡರುಗಳು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ಮತ್ತು ಜಿಲ್ಲಾ ಜಿಲ್ಲಾ ಮಟ್ಟದ ಪದ ಮುಖ್ಯ ಮುಖಂಡರುಗಳು ಅದನ್ನು ಅವರು ಖಾಸಗಿ ಕಾರ್ಯಕ್ರಮ ಅನ್ನುವ ಕಾರಣಕ್ಕೆ ಬದಿಗೆ ನಿಂತಿದ್ದಾರೆ ಅನ್ನುವಂಥದ್ದು ತಾವು ಹೇಳುವ ಅಭಿಪ್ರಾಯ ಹೋಗಿ ಹಾಗೆ ಕೆಲವರು ನಾವು ಅದಕ್ಕೆ ಅವರ ಮನಸ್ಥಿತಿ ನಮ್ಗೆ ಗೊತ್ತಾಗುದಿಲ್ಲ ಪಕ್ಷದ ಸೂಚನೆ ಬಂದಾಗ ಹೋಗಬೇಕಾಗುತ್ತೆ ಸೂಚನೆ ಬರಲಿಲ್ಲ ಓಕೆ ಪೂಜಾರಿ ಥ್ಯಾಂಕ್ ಯು ರಾಜೇಶ್ ಕಾವ್ರ ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಈಗ ನಾನು ನೇರವಾಗಿ ಸಂಗೊಳ್ಳಿ ಬ್ರಿಗೇಡ್ ನ ರಾಜ್ಯ ಉಪಾಧ್ಯಕ್ಷರು ಹಾಗೂ ಹಿಂದೂ ಯುವ ಮೋರ್ಚಾದ ರಾಜ್ಯ ಕಾರ್ಯ ರಾಜ್ಯ ಕಾರ್ಯದರ್ಶಿಗಳ ಹತ್ರ ನಾನು ನೇರವಾಗಿ ಪ್ರಶ್ನೆ ಮಾಡ್ತೇನೆ ರಾಜೇಶ್ ಕಾವೇರಿ ಅವರು ಮಾತಾಡ್ತಿದ್ರು ಬಹುಶಃ ಅದು ಖಾಸಗಿ ಕಾರ್ಯಕ್ರಮ ಅದಕ್ಕೆ ಅವರ ಗಮನಕ್ಕೆ ಬಂದಿರಲಿಲ್ಲ ಇರ್ಬೋದು ಅದಕ್ಕೆ ಬಂದಿಲ್ಲ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ ಏನು ತಾವು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನಲ್ಲೂ ಇದ್ದೀರಿ ಭಾರತೀಯ ಜನತಾ ಪಕ್ಷದಲ್ಲೂ ಯುವ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದೀರಿ ಮೊದಲನೇದಾಗಿ ಒಂದು ಸ್ಪಷ್ಟನೆ ಸ್ಪಷ್ಟವಾಗಿ ಅಂತ ಇದು ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೂ ಬಿ ಜೆ ಪಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಬಿಜೆಪಿ ಇಸ್ ಅ ಪೊಲಿಟಿಕಲ್ ಪಾರ್ಟಿ ಅಂಡ್ ಯಾವ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನೋದು ಒಂದು ಸಾಂಸ್ಕೃತಿಕವಾದಂಥ ಸಂಘಟನೆ ಅಷ್ಟೇ ಅದನ್ನ ನಾವಿರೋದು ಭಾರತೀಯ ಜನತಾ ಪಾರ್ಟಿಯಲ್ಲೇ ನಾವು ಹಿಂದಿರೋದು ಇದ್ದದ್ದು ಭಾರತೀಯ ಜನತಾ ಪಾರ್ಟಿಯಲ್ಲೇ ಮುಂದಿರೋದು ಭಾರತೀಯ ಜನತಾ ಪಾರ್ಟಿಯಲ್ಲೇ ಅದರಲ್ಲ ಎರಡು ಹೆಗಡೆ ಅವರು ಬಿಜೆಪಿಯ ಸೇರುವ ಒಂದು ದಿನಕ್ಕೂ ಮೊದಲು ಕೂಡ ನಾನಿನ್ನೂ ತೀರ್ಮಾನ ಮಾಡಲಿಲ್ಲ ಅಂತ ಹೇಳ್ತಿದ್ರು ಬಹುಶಃ ರಾಜಕಾರಣಿಗಳು ಈ ಅನುವಂಶೀಯವಾಗಿ ಹಾಗೆ ನಡ್ಕೊಂಡ್ ಬರಬೇಕು ಅಂತ ಸಂಪ್ರದಾಯ ಇದೆಯಾ ಮಹೇಶ್ ಪೂಜಾರಿ ಅವರೇ ಅಲ್ಲ ಈಗ ಇದು ಅದು ನಾನ್ ಪೊಲಿಟಿಕಲ್ ಪಾರ್ಟಿ ಇದು ಪೊಲಿಟಿಕಲ್ ಪಾರ್ಟಿ ಹಾಗಿದ್ರೆ ಈಶ್ವರಪ್ಪ ಯಾಕೆ ಮುಂದೆ ನಿಂತ್ಕೊಂಡು ಅದರ ನೇತೃತ್ವ ವಹಿಸಬೇಕು ಮಾರ್ಗದರ್ಶನ ಮಾಡ್ಕೊಂಡು ಬೇರೆ ಯಾರನ್ನಾರು ಮುಖ್ಯ ಮುಖ್ಯ ಈಗ ನಾನು ಒಂದು ಮಾಹಿತಿ ಮಾಹಿತಿಯನ್ನು ನಿಂತೇನೆ ಈ ಕಲ್ಚರಲ್ ಆರ್ಗನೈಸೇಷನ್ಗೆ ಯಾರು ಬೇಕಿರೋ ಆಗ್ಬೋದು ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಒಂದೊಂದು ಎಮ್ ಎಲ್ ಎದು ಅವರದ್ದೇ ಆದಂತ ಅಭಿಮಾನಿ ಬಳಗ ಇದೆ ಅಲ್ಲಿ ಆರೋ ಶೋಕಿದಿದೆ ಇಲ್ಲಿ ಅಲ್ಲಿ ವಿನಯ್ ಕುಮಾರ್ ಸ್ವರ್ಕಿಯವ್ರದ್ದೇ ಒಂದು ಅಭಿಮಾನಿ ಬಳಗ ಅಂತ ಇದೆ ಅಲ್ಲಿ ಕುಂದಾಪುರದಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟ್ರದ್ದೇ ಒಂದು ಅಭಿಮಾನಿ ಇದೆ ಬ್ರಹ್ಮವರ್ದಲ್ಲಿ ಜಯಪ್ರಕಾಶ್ ಹೆಗ್ಡಿ ಅವ್ರದ್ದು ಅಭಿಮಾನಿ ಬಳಗ ಅಂತ ಇದೆ ಆ ತರ ಇರುವಾಗ ಇಲ್ಲಿ ಅದು ಈಶ್ವರಪ್ಪ ಅಭಿಮಾನಿ ಬಾಳಗ ಅಂತ ಯಾವುದು ಇಲ್ಲ ಆಯ್ತು ನಾನು ಒಪ್ಕೊಳ್ತೇನೆ ನೀವು ಹೇಳಿದಾಗ ಅದು ನಾನ್ ಪೊಲಿಟಿಕಲ್ ಪಾರ್ಟಿ ಒಂದು ಕಲ್ಚರಲ್ ಟೀಮ್ ಅದು ಅಂತ ಒಪ್ಕೊಳ್ತೇನೆ ಹಾಗಾದ್ರೆ ಯಡಿಯೂರಪ್ಪ ಅಷ್ಟು ಏಕಾಏಕಿ ಕೇಂದ್ರ ಹೈಕಮಾಂಡಿನ ಕಾಲ್ ಬಿಡಕ್ಕೆ ಹೋಗಿ ಅದು ಮಾಡ್ತಾ ಇದ್ದಾರೆ ಅವರು ಪರ್ಯಾಯ ಮಾಡ್ತಿದ್ದಾರೆ ಇದು ಸರಿಯಲ್ಲ ಅದನ್ನ ನಿಲ್ಲಿಸಬೇಕು ಅಂತ ಯಾಕೆಂದ್ರು ಕೊಡ್ತಾರೆ ಇದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತೇವೆ ಅದಕ್ಕಿಂತ ಮೊದಲು ಪುಟ್ಟ ವಿರಾಮ ಎಸ್ ವೀಕ್ಷಕರೇ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಚರ್ಚಾ ವಿಚಾರ ರಾಜಕೀಯ ಬರಗಾಲ ವೀಕ್ಷಕರೇ ತಾವು ಕೂಡ ತಮ್ಮ ಅಭಿಪ್ರಾಯವನ್ನು ಕರೆ ಮಾಡಿ ತಿಳಿಸ್ಬೌದು ನಿಮ್ಮ ಮಾಹಿತಿಗಳನ್ನು ನಾವು ಆಧಾರಪೂರ್ವಕವಾಗಿ ಸ್ವೀಕರಿಸ್ತೇವೆ ಅಂತ ಹೇಳ್ತಾ ನಮ್ಮ ಇವತ್ತಿನ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ ನಾವು ನೇರವಾಗಿ ತಮ್ಮ ಬುಡಕ್ಕೆ ಬರ್ತಾ ಇದ್ದೇವೆ ಏನು ಹಾಗಾದರೆ ಇದೊಂದು ಸಾಂಸ್ಕೃತಿಕ ವೇದಿಕೆಯಾಗಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬರ್ತದೆ ಅಂತ ಆದರೆ ಯಡಿಯೂರಪ್ಪನವರಿಗೆ ಯಾಕೆ ಅಷ್ಟು ಬಿಸಿ ಆಗಬೇಕು ರಾಜಕೀಯ ಪಕ್ಷದ ಇಬ್ರು ನಾಯಕರು ಮುತ್ಸದಿಗಳಿದ್ದಾರೆ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಹೊಂದಾಣಿಕೆಯಿಂದ ಹೋಗಿದ್ದು ಇವತ್ತು ರಾಜ್ಯದಲ್ಲಿ ಬಿಜೆಪಿ ಮತ್ತಷ್ಟು ಗಟ್ಟಿಗೊಳುತ್ತಿತ್ತು ಆದ್ರೆ ಯಡಿಯೂರಪ್ಪ ಇದ್ದಕ್ಕಿದ್ದಾಗಿ ಹೋಗ್ತಾರ ಅಲ್ಲಿಗೆ ಮೀಡಿಯಾದ ಕಣ್ಣಿಗೆ ಹಾಗೆ ಕಾಣಿಸ್ಬೋದು ಮಾತ್ರ ಇವರು ಒಟ್ಟಿಗೆ ಇದ್ದಾರೆ ಹಾಗಿದ್ರೆ ಇವರು ಸುಳ್ಳು ಅಂತ ನಾವು ಮೀಡಿಯಾದವರು ಕಟ್ಟಿದ ಕಥೆ ಅಂತ ಕೊಟ್ಟಿರೋದು ಯಾರು ಅಲ್ಲ ದೂರು ಕೊಟ್ಟಿದ್ದಾರೆ ಫಸ್ಟಿಗೆ ಒಟ್ಟಿಗೆ ಬರ್ತಾ ಇಲ್ಲ ಅಂತ ದೂರು ಕೊಟ್ಟಿದ್ದಾರೆ ನಂತರ ಈಗ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೂ ಕಾಣ್ತಾ ಇಲ್ವೇ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಒಟ್ಟಿಗೆ ಇರೋದು ಎಲ್ಲೂ ಕಾಣ್ತಾ ಇಲ್ಲ ಈಶ್ವರಪ್ಪನ ದಿಕ್ಕು ಬೇರೆ ಯಡಿಯೂರಪ್ಪನ ದಿಕ್ಕು ಬೇರೆ ಆಗಿದೆ ಇವತ್ತು ಉದಾಹರಣೆಗೆ ನಿಮ್ಮ ಬೈಂದೂರಿನ ವಿಧಾನಸಭಾ ಕ್ಷೇತ್ರದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದಾಗ ಮಹೇಶ್ ಪೂಜಾರಿ ಮತ್ತು ರಾಜೇಶ್ ಕಾವೇರಿ ಇಬ್ಬರು ಕೂಡ ಆ ವಿಧಾನಸಭಾ ಕ್ಷೇತ್ರದ ಕಾನ್ಸ್ಟಿಟ್ಯೂನ್ಸಿಯ ಸದಸ್ಯರು ಆ ಮುಖಂಡರು ಪದಾಧಿಕಾರಿಗಳು ಕಾರ್ಯಕರ್ತರಲ್ಲ ತಾವು ಹೋಗ್ತಿರಿ ಬೈಂದೂರಿನ ಸಂಬಂಧಪಟ್ಟ ಯಾವ ಕಾರ್ಯಕರ್ತರು ಬರ್ತಾ ಬರಲ್ಲ ಈ ಇದಕ್ಕೆ ತಾವೇನು ಹೇಳ್ತೀರಿ ಹಾಗಾದರೆ ಯಡಿಯೂರಪ್ಪ ಬ ಹೇಳಿದರೆ ಈ ಬಗ್ಗೆ ನಾವು ಸ್ಪಷ್ಟೀಕರಣ ಕೇಳಿದ್ವಿ ಯಾಕೆ ತಾವು ಬಂದಿಲ್ಲ ಕಾ ಮುಖಂಡರು ಅಂತ ಕೇಳಿದ್ರೆ ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಈಶ್ವರಪ್ಪ ಒಬ್ಬ ಮಾಜಿ ಸಚಿವರು ಒಬ್ಬರು ಹಿರಿಯ ನಾಯಕರು ರಾಜ್ ರಾಷ್ಟ್ರ ಮಟ್ಟದ ಮು ಮುಖಂಡರವರು ಅವರು ಬಂದಾಗ ಕೊಲ್ಲೂರಿಗೆ ಬಂದಾಗ ನಿಮ್ಮ ಭಾರತೀಯ ಜನತಾ ಪಕ್ಷದ ಕಾ ಪ್ರಮುಖರಿಗೆ ಮಾಹಿತಿ ಇಲ್ಲ ಅಂತ ಹೇಳಿದರೆ ಇದಕ್ಕೆ ಏನು ಪ್ರಶ್ನೆ ಅಂತ ಹತ್ರ ವಿವರವನ್ನು ತಗೊಳ್ತೇವೆ ನಮ್ಮ ಜೊತೆಗೆ ಮನೋಜ್ ಮಲ್ಪೆ ಅವರು ಇದ್ದಾರೆ ಹಲೋ 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 ಆ ಮನೋಜ್ ಮಲ್ಪೆ ಅವರು ನಮಸ್ತೆ ಹೇಳಿ ನಮಸ್ತೆ ಮನೋಜ್ ಮಲ್ಪೆ ಬಿಜೆಪಿ ಕಾರ್ಯಕರ್ತರಲ್ಲ ಸರ್ ತಾವು ಹೌದು ಆ ಹೇಳಿ ಸರ್ ಬಿಜೆಪಿ ಕಾರ್ಯಕರ್ತರು ರಾಯಣ್ಣ ಡಿಬೇಟ್ ಮಾಡಿದ್ರಿಂದ ಇದರಲ್ಲಿ ಬಿಜೆಪಿ ಅವರಿಗೆ ಏನು ಇದೆ ಅಥವಾ ಲಾಭ ಇದೆ ಅಂತ ಇದ್ರಲ್ಲಿ ಏನು ನಷ್ಟ ಇದೆ ಬಿಜೆಪಿ ಅವರಿಗೆ ಈ ರೀತಿ ಕಚ್ಚಾಟದಿಂದ ಕರೆಕ್ಟ್ ಇರುವ ಕಾರ್ಯಕರ್ತರಿಗೆ ಎಷ್ಟು ತೊಂದರೆ ಆಗ್ತಿದೆ ಎಷ್ಟು ಗೊಂದಲ ಆಗ್ತಿದೆ ಅನ್ನೋ ಪರಿಜ್ಞಾನ ಈ ರಾಜ್ಯ ಮಟ್ಟದಲ್ಲಿರುವ ನಾಯಕರಿಗೆ ಅರಿವಿಗೆ ಬರ್ತಿಲ್ವೋ ಅಥವಾ ನಮ್ಮ ಜಿಲ್ಲೆಯಲ್ಲಿರುವ ನಾಯಕರಿಗೆ ಅರಿವಿಗೆ ಬರ್ತಿಲ್ವೋ ನಿನ್ನೆ ಈಶ್ವರಪ್ಪನವರು ಆತಂಕ ಕಾರ್ಯಕ್ರಮಕ್ಕೆ ಬಂದಿರಲಿ ಯಾವುದಕ್ಕೆ ಬಂದಿತ್ತು ಒಂದು ರಾಜ್ಯ ಮಟ್ಟದ ಯಾರು ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಗಳು ಬಂದಾಗ ನಮ್ಮ ಜಿಲ್ಲೆಯ ಯಾವುದೇ ಆ ಪದಾಧಿಕಾರಿಗಳು ಹೋಗಿ ಅವರನ್ನ ಸ್ವಾಗತ ಮಾಡಲಿ ಸ್ವಚ್ಛವಾಗ ಅವರನ್ನ ಮುಖಾಂತರ ಭೇಟಿ ಮಾಡಿದಾಗ ಒಂದು ಆ ಈ ಜಿಲ್ಲೆಗೆ ಉಡುಪಿ ಜಿಲ್ಲೆಗೆ ಬಂದಾಗ ಅವರನ್ನ ಆ ಇದು ಮಾಡುದಾಗಿ ವಿಚಾರಿಸಿಕೊಳ್ಳೋದಂತ ಒಂದು ಮನೋಭಾವನೆ ಇಲ್ಲದಂತ ನಮ್ಮ ಈ ಅಧಿಕಾರಿ ಇದು ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗ್ಲಿ ನಮ್ಮ ಜಿಲ್ಲೆಯ ಬಿಜೆಪಿಯ ಮುಖಂಡರು ಬಿಜೆಪಿ ಗುಡ್ಸ್ಕೊಂಡು ಅವರ ಮುಖಂಡರು ಇಂತ ಮುಖಂಡರನ್ನ ಇಟ್ಕೊಂಡು ನಾವು ಕಾರ್ಯಕರ್ತರು ಎಷ್ಟು ಬಿಜೆಪಿಗಾಗಿ ದುಡಿಬಹುದು ಇನ್ನು ಮುಂದೆ ಇದು ಹಿಂದೆ ಹಿಂದೆ ಆದಂತ ಬೆಳವಣಿಗೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಏನೆಲ್ಲ ಬೆಳವಣಿಗೆ ಆಯ್ತು ನಮ್ಮ ಕೈ ಹಿಂದೆ ನಾವು ನಮ್ಮ ಬಿಜೆಪಿಯ ಆಡಳಿತವನ್ನು ಕಳ್ಕೊಂಡಿದ್ದೇವೆ ಈಗ ಮುಂದೆ ಬರುವಂತ ಒಂದು ಒಳ್ಳೆಯ ಸುಸಂದರ್ಭದಲ್ಲಿ ನಾವು ಇನ್ನೂರ ಐವತ್ತು ಪ್ಲಸ್ ಸೀಟನ್ನ ಪಡೆಯಬೇಕು ಅನ್ನೋ ಆಕಾಂಕ್ಷೆ ಇಟ್ಕೊಂಡು ಕಾರ್ಯಕರ್ತಿಯಲ್ಲಿ ದುಡಿತಾರೆ ರಾಜ್ಯ ದುಡಿತಾರೆ ಪಕ್ಷಕ್ಕಾಗಿ ದುಡಿತಾರೆ ಇಲ್ಲಿ ವ್ಯಕ್ತಿ ರಾಜ್ಯಕ್ಕೆ ಇಲ್ಲ ಬಿಜೆಪಿಯಲ್ಲಿ ಈಶ್ವರಪ್ಪ ಅದು ಮಾಡಬಾರ್ದು ಯಡಿಯೂರಪ್ಪ ಇದು ಮಾಡ್ಬಾರ್ದು ಅಂತ ಯಾರು ಯಾರು ಹೇಳುವಾಗಿಲ್ಲ ಪಕ್ಷ ವಿರೋಧ ಇದ್ರೆ ಅದನ್ನ ಹೇಳ್ಬಹುದು ಇದು ಯಾವ್ದು ಪಕ್ಷ ವಿರೋಧ ಕಾರ್ಯಕ್ರಮ ಅಲ್ಲ ಕರೆಕ್ಟ್ ಇವ್ರು ನಮ್ಮ ಉಪಾಧ್ಯಕ್ಷರು ಹೇಳದ ಹಾಗೆ ಅದೊಂದು ಸಾಂಸ್ಕೃತಿಕ ವೇದಿಕೆ ಅಂತ ಹೇಳ್ತಾರೆ ಸಾಂಸ್ಕೃತಿಕ ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ಯಾರು ಮಾಡಬಹುದು ಇಲ್ಲಿ ಪಕ್ಷ ರಾಜಕೀಯ ಇಲ್ಲ ಬಿಜೆಪಿಗೆ ವ್ಯಕ್ತಿ ರಾಜಕೀಯ ಇಲ್ಲ ಈ ಪಕ್ಷ ರಾಜಕೀಯ ಬಿಜೆಪಿ ಒಂದೇ ನಮ್ಮ ಗುರಿ ಬಿಜೆಪಿ ನಮ್ಮ ಗುರಿ ಮನೋಜ್ ಅವ್ರೆ ಮನೋಜ್ ಅವ್ರೆ ಮನೋಜ್ ಅವ್ರೆ ಉಪಾಧ್ಯಕ್ಷರು ಮಾತಾಡ್ತಾರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಉಪಾಧ್ಯಕ್ಷರು ನೀವೊಬ್ಬ ನಿಷ್ಠಾವಂತ ಕಾರ್ಯಕರ್ತ ಅಂತ ನಿಮ್ಮ ಒಂದು ಧ್ವನಿಯಲ್ಲೇ ಗೊತ್ತಾಗ್ತದೆ ಹಾಂ ಅದಕ್ಕೆ ಅದಕ್ಕೆ ಈಗ ನಮ್ಮ ನೀವು ಹೇಳಿದ ವಿಚಾರಗಳೆಲ್ಲ ಸತ್ಯ ನೀವೇನ ವಿಚಾರ ಹೇಳಿದ್ರಿ ಇವಾಗ ಅದು ನೂರಕ್ಕೆ ನೂರು ಸತ್ಯ ಆದ್ದರಿಂದ ನಮ್ಮ ನಮ್ಮ ಪಾರ್ಟಿಯ ಸಿದ್ಧಾಂತ ಏನಿದೆ ನೇಷನ್ ಫಸ್ಟ್ ಪಾರ್ಟಿ ಸೆಕೆಂಡ್ ಸೆಲ್ಫ್ ಲಾಸ್ಟ್ ಏನು ಪಾರ್ಟಿಗಾಗಿ ಯಾರು ದುಡಿತಾನೆ ಅವನೇ ನಿಜವಾದ ಪಕ್ಷದ ಕಾರ್ಯಕರ್ತ ಹಾಂ ಅಂತ ಭಾಳಷ್ಟು ಮಂದಿ ಇದ್ದಾರೆ ನಮ್ಮಲ್ಲಿ ಹಾಂ ರಾಜ್ಯ ಮಟ್ಟದ ಮುಖಂಡ್ರೆ ಈ ತರ ಕಿಚ್ಚಾಡ್ಕೊಂಡು ಅವನ ಪ ಅವನ ಪಕ್ಷ ಅದ ಅವನ ಯಾವ್ದೇ ಗೆ ಯಾವ್ದೇ ಫಂಕ್ಷನ್ ಗೆ ನೀವು ಹೋಗ್ಬೇಡಿ ಕಾರ್ಯಕರ್ತ ಯಾರು ಹೋಗ್ಬಾರ್ದು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಅಂತ ತಡೆ ಒಟ್ಟೋದು ಅವರಿಗೆ ಅವರನ್ನ ತಡಿಯೋದು ಅಲ್ಲ ಪಕ್ಷದ ಕಾರ್ಯಕರ್ತ ಕಾರ್ಯಕರ್ತನ ನಡುವೆಯಲ್ಲೇ ಈ ಗೊಂದಲವನ್ನು ಸೃಷ್ಟಿಸಿದ್ರೆ ಕಾರ್ಯಕರ್ತರು ನಾಳೆ ಏನು ಮಾಡ್ಬೋದು ಕಾರ್ಯಕರ್ತರು ನಾಳೆ ಯಾರಿಗೋಸ್ಕರ ದುಡಿಯೋದು ಯಾರಿಗೋಸ್ಕರ ಈ ಕೆಲಸವನ್ನ ಮಾಡೋದು ಥ್ಯಾಂಕ್ ಯು ಜ ಮನೋಜ್ ಮಲ್ಪೆ ಅವರೇ ತಮ್ಮೆಲ್ಲ ಮಾಹಿತಿಗಳಿಗಾಗಿ ಬಹಳ ಅಮೂಲ್ಯವಾದ ಸಲಹೆಗಳನ್ನು ಕೊಟ್ಟಿದ್ದರು ಬಹುಶಃ ಈ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ನಮ್ಮ ಸ್ಪಂದನ ವಾಹಿನಿಯನ್ನು ನೋಡ್ತಾ ಇದ್ದರೆ ರಾಜಕೀಯ ಮುಖಂಡರು ಅವರಿಗೆ ಕಾರ್ಯಕರ್ತರಾಗಿ ತಾವು ಸಾಕಷ್ಟು ಬುದ್ಧಿಮಾತುಗಳನ್ನು ಹೇಳಿದಿರಿ ಅಂತ ತಾವು ತಿಳ್ಕೊಳ್ತೇವೆ ತಮ್ಮ ಎಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಸರ್ ಧನ್ಯವಾದಗಳು ಏನು ನಾನು ನೇರವಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ ಈಗ ಇವರು ಒಬ್ಬ ಕಾರ್ಯಕರ್ತ ನಿಷ್ಠಾವಂತ ಕಾರ್ಯಕರ್ತನಾಗಿ ತಮ್ಮ ಪ್ರಾಮಾಣಿಕವಾದ ಅಭಿಪ್ರಾಯವನ್ನು ಹೇಳಿದ್ದಾರೆ ತಾವು ಹೇಳಿ ಸರ್ ಈಗ ಈಗ ನಾನು ಒಬ್ಬ ಪಕ್ಷದ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತ ಈ ಹಿಂದೆ ಸ್ವಲ್ಪ ಅವಲೋಕನ ಮಾಡೋದಿದ್ದರೆ ಈ ಹಿಂದೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಲ್ಪ ಬೆಳವಣಿಗೆ ನಾಲ್ಕು ವರ್ಷದಿಂದ ಏನೇನಾಗಿತ್ತು ನಿಮ್ಗೆ ಗೊತ್ತಿದೆ ಆ ಸಮಯದಲ್ಲಿ ಕುಂದಾಪುರ ಏನು ಬಿ ಜೆ ಪಿ ಆಫೀಸು ಖಾಲಿ ಖಾಲಿ ಹೊಡೆ ಸಮಯದಲ್ಲಿ ಬಿ ಕಿಶೋರರು ರಾಜೇಶ್ ಕಾವೇರಿಯವರು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಹಾಗೆ ಒಂದು ಮೂರ್ನಾಲ್ಕು ಜನ ಗುರ್ತಿಸ್ಕೊಂಡಿದ್ರು ಆಗ ಯಾರಿಲ್ಲ ಆಯಿತು ಪಾರ್ಟಿಯಲ್ಲಿ ಈಗ ಸಂಘಟನೆ ದೊಡ್ಡದಾಗ ಗಟ್ಟಿ ಆಗ್ತಿದ್ದಾಗೆ ಎಲ್ಲರೂ ಬಂದು ಸರ್ ಸರ್ ಈಗ ನಾನು ನಿಮ್ಮ ಹತ್ರ ಬರ್ತೇನೆ ಸರ್ ಜಿಲ್ಲಾ ಇದು ಜೆ ಡಿ ಎಸ್ನ ಜಿಲ್ಲಾ ಪ್ರಧಾನ ಉಪಾಧ್ಯಕ್ಷರ ಕಾರ್ಯಾಧ್ಯಕ್ಷರಾಗಿದ್ದರಿ ಅವ್ರೆ ಎಲ್ಲೋ ಒಂದು ಕಡೆ ರಾಷ್ಟ್ರೀಯ ಪಕ್ಷಗಳು ಕಿತ್ತಾಟ ಆರಂಭ ಮಾಡ್ತಾ ಇದ್ದಾವೆ ಪ್ರಾದೇಶಿಕ ಪಕ್ಷವಾಗಿ ತಮ್ಮ ಪಕ್ಷಕ್ಕೆ ಇದರಿಂದ ಲಾಭ ಆಗ್ತದೆ ಅಥವಾ ತಮ್ಮ ಪಕ್ಷದಲ್ಲೂ ಈ ಥರದ ಕಿತ್ತಾಟಗಳಿಗೆ ಅವಕಾಶ ಮಾಡಿಕೊಡ್ತೀರಾ ಹೇಗೆ ಅಂತ ಈಗ ಈ ರಾಜಕೀಯ ಪಕ್ಷಗಳು ನೀವು ಈಗಾಗಲೇ ಕಾಂಗ್ರೆಸ್ ಮತ್ತು ನಮ್ಮ ಬಿ ಜೆ ಪಿಯ ಎಲ್ಲ ಏನು ಅವರ ಒಳ್ಳೆ ಜಗಳೇನಿದೆ ಅಂತ ಹೇಳ್ತಾ ಇದ್ದೀರಿ ಈಗ ಸಂಗೊಳ್ಳಿ ರಾಯಣ್ಣ ಇದನ್ನು ಮಾಡಿ ಈಶ್ವರಪ್ಪನವರು ನಿನ್ನೆ ಉಡುಪಿಗೆ ಬಂದರು ಉಡುಪಿಗೆ ಬಂದಾಗ ಈಗಾಗಲೇ ಕಾರ್ಯಕರ್ತರೆಲ್ಲ ಮಾತಾಡಿದ್ರು ಬಿ ಜೆ ಪಿಯ ಕಾರ್ಯಕರ್ತರು ಮನೋಜ್ ಅವರು ಭಾಳ ಉತ್ತಮವಾಗಿ ಹೇಳಿದರು ಆ ಒಬ್ಬ ಕಾರ್ಯಕರ್ತನ ಒಂದು ಪಕ್ಷದಲ್ಲಿ ನಮ್ಮ ನಾಯಕರು ಕಿತ್ತಾಟ ಮಾಡಿದರೆ ಕಾರ್ಯಕರ್ತನಿಗೆ ಯಾವ ರೀತಿಯಾದಂಥ ನೋವಾಗ್ತದೆ ಅನ್ನುವಂಥದ್ದನ್ನು ಅವರು ತೋರಿಸಿದ್ರು ಈಗ ನೋಡಿ ಇಲ್ಲಿ ಉಡುಪಿಯಲ್ಲಿ ಯಡಿಯೂರಪ್ಪ ಅವರ ಫಾಲೋವರ್ಸ್ ಲೀಡರ್ಸ್ನವರು ಜಾಸ್ತಿ ಇದ್ದಾರೆ ಯಾಕಂತ ಹೇಳಿದ್ರೆ ಉಡುಪಿಯ ಸಂಸದೆಯವರು ಶೋಭಾ ಕರಂದ್ಲಾಜೆ ಅವರು ಯಡಿಯೂರಪ್ಪ ಅವರ ಬಹಳ ಒಂದು ನಿಕಟವಾದಂತ ಆತ್ಮೀಯ ಆಪ್ತರು ಅವರೇ ಒಪ್ಕೊಳ್ಳುತ್ತಾರೆ ಆಚೆ ಬೈಂದೂರನ್ನ ಪರ್ಚೇಸ್ ಮಾಡಿದ್ರೆ ಈಚೆ ಉಡುಪಿಯನ್ನ ಶೋಭಾ ಕರಂದ್ಲಾಜೆ ಪರ್ಚೇಸ್ ಮಾಡಿಫುಲ್ ಲೀಡರ್ ಯಾರು ಯಡಿಯೂರಪ್ಪ ಅವರ ಬಣದಲ್ಲಿ ಅಷ್ಟೇ ಅವರೇ ಜನರ ಅವರ ಗುಂಪಲ್ಲಿ ಬಣ ಅಂದ್ರೆ ಇವ್ರದ್ರಲ್ಲಿ ಒಂದ್ ಹದಿನೈದು ಶಾಸಕರು ಈ ಕಡೆ ಹೋಗ್ತಾ ಇದಾರಲ್ಲ ಪಕ್ಷಾಂತರ ಬೇರೆ ಪಕ್ಷಾಂತರ ಬೇರೆ ಪಕ್ಷದ ಅದು ಮಾತಾಡ್ತೇನೆ ಅದು ಮಾತಾಡ್ತೇನೆ ನಿಮ್ಗೆ ಅಲ್ಲಿ ಹೋಗೋರು ಇಲ್ಲಿ ಹೋಗೋರು ಮತ್ತೆ ಮಾತಾಡುವ ಈಗ ಉಡುಪಿ ಈಶ್ವರಪ್ಪ ಬಂದಾಗ ಬಿಜೆಪಿಯ ನಾಯಕರು ಯಾಕೆ ಬರಲಿಲ್ಲ ಪ್ರಶ್ನೆ ಯಾಕಂದ್ರೆ ನೀವು ಹೇಳಿದಾಗ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಪವರ್ಫುಲ್ ನಾಯಕರು ಒಬ್ಬರು ಬಿಜೆಪಿಯ ಪವರ್ಫುಲ್ ನಾಯಕರು ಈಶ್ವರಪ್ಪನವರು ಅವರು ಬಂದಾಗ ಯಾವ್ದೇ ಅವರು ಬಂದದ್ದು ಖಾಸಗಿ ಕಾರ್ಯಕ್ರಮ ಇವತ್ತು ಯಾವುದೇ ಒಂದು ಕಾರ್ಯ ಖಾಸಗಿ ಕಾರ್ಯಕ್ರಮಕ್ಕೆ ಒಂದು ರಾಜ್ಯ ಮಟ್ಟದ ಉನ್ನತ ನಾಯಕರು ಬರುವಾಗ ಇಡೀ ರಾಜ್ಯ ಆ ಪಕ್ಷದ ಆ ನಾಯಕರು ಯಾರು ಇದ್ದಾರೆ ಅವರೆಲ್ಲ ಬರುವಂತದ್ದು ಅದು ಕರ್ತವ್ಯ ಅವ್ರ್ ಹೇಳಿ ಅವ್ರ್ ಗೊತ್ತಿಲ್ಲ ಅಂತ ಇವತ್ತು ಹಾಗಾದ್ರೆ ಅಲ್ಲಿ ಹೋಗ್ಬಾರ್ದು ಅನ್ನುವಂತ ಒಂದು ಕಟ್ಟಪ್ಪಣೆ ರಾಜ್ಯ ಬಿಜೆಪಿಯಿಂದ ಬಂದಿದೆ ಅಂತ ಅರ್ಥ ನಮ್ದು ಹೌದಲ್ವಾ ಖಂಡಿತವಾಗಿ ರಾಜ್ಯ ಬಿಜೆಪಿಯಿಂದ ಬಾರದಿದ್ರೆ ಇವರು ಖಂಡಿತ ಹೋಗ್ತಾ ಇದ್ರು ಎಲ್ರು ಸ್ವಾಗತ ಮಾಡ್ತಾ ಇದ್ರು ಯಾರು ಒಬ್ಬ ಸಣ್ಣ ಒಬ್ಬ ಎಂ ಎಲ್ ಎ ಬಂದ್ರೆ ಅವ್ರ ಹಿಂದೆ ಕೃಷ್ಣ ಮಠಕ್ಕೆ ಅವರೊಟ್ಟಿಗೆ ಒಂದು ನೂರಾರು ಜನ ಹೋಗ್ತಾರೆ ಒಬ್ಬ ಉನ್ನತ ನಾಯಕರು ಬರುವಾಗ ಬರಲಿಲ್ಲ ಅಂತ ಹೇಳಿದ್ರೆ ಇದು ಅವ ಯಡಿಯೂರಪ್ಪ ಮತ್ತೆ ಈಶ್ವರಪ್ಪ ಮಧ್ಯೆ ಇರುವಂತ ಏನು ಘರ್ಷಣೆ ಘರ್ಷಣೆ ಇದೆ ಅಂತ ಇದರಲ್ಲಿ ತೋರಿಸಿಕೊಟ್ಟಾಗ ಇದು ಯಾರಿಗೆ ನೋವಾಗ್ತದೆ ನಿಷ್ಠಾವಂತ ಈ ಮನೋಜ್ ಅಂತವರ ಅವರ ಕಾರ್ಯಕರ್ತರಿಗೆ ನೋವಾಗ್ತದೆ ನಾಯಕರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಈಶ್ವರಪ್ಪನವರತ್ರ ಹತ್ರ ಬಹಳಷ್ಟು ಒಡನಾಟ ಇದ್ದವರು ನಮ್ಮ ಉಡುಪಿಯಲ್ಲಿದ್ದಾರೆ ಆದ್ರೆ ಅವ್ರು ಹೋಗ್ಲಿಕ್ಕಾಗುದಿಲ್ಲ ತೋರಿಸ್ಕೊಡ್ಲಿಕ್ಕಾಗುದಿಲ್ಲ ಹೋಗಿ ಎಲ್ಲಿಯಾದ್ರೂ ಹಿಂದಿನಿಂದ ಹೋಗಿ ಎಲ್ಲಿಯಾ ಸಿಕ್ಕಿ ಸರ್ ಹೀಗೆ ಒಂದು ಮಾತಾಡಿ ಬಂದಿರಬಹುದು ಆದ್ರೆ ಓಪನ್ ಆಗಿ ಬರುವಂತ ಧೈರ್ಯ ಯಾವ ನಾಯಕರಿಗೆ ಇಲ್ಲ ಹೈಕಮಾಂಡ್ ಹೈಕಮಾಂಡ್ ಆದರೆ ಕಾರ್ಯಕರ್ತರು ಏನು ಮಾಡಿದ್ದಾರೆ ಅಂತ ಈಗ ಎರಡು ಯಾವುದೇ ರಾಜಕೀಯ ಪಕ್ಷಗಳು ಇರ್ಬೋದು ಆ ಪಕ್ಷದ ಒಳಗಿನ ಪ್ರಮುಖರ ಮಧ್ಯದ ಘರ್ಷಣೆಗಳು ಕಾರ್ಯಕರ್ತರನ್ನ ಬಲಿ ತೆಗೆದುಕೊಳ್ಳುವಂಥ ಈಗ ಇವತ್ತು ಪಾಪ ಅವರು ಹೇಳ್ತಾರೆ ನಾವೇನು ಮಾಡಬೇಕು ನಾವು ಯಾವ ರೀತಿ ಪಕ್ಷ ಸಂಘಟನೆ ಮಾಡಿದ್ದೇವೆ ಆ ಪಕ್ಷ ಸಂಘಟನೆ ಮಾಡಿದ ಕೃತಜ್ಞತೆಗಾದರೂ ಇವರು ರಾಜ್ಯ ಆಗಿರಬೇಕಲ್ಲ ಇವತ್ತು ರಾಜಕೀಯ ಇದು ಇದು ಒಟ್ಟಾರೆಯಾಗಿ ಬಹುಶಃ ತಾವು ಸಮರ್ಥನೆ ಮಾಡ್ಬೋದು ಮಹೇಶ್ ಅವರೇ ಈಗ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ ಯಾಕೆ ಇಷ್ಟು ನಾವು ಪ್ರಮುಖವಾಗಿ ಬಿಜೆಪಿಯನ್ನ ಮಾತಾಡ್ತೇವೆ ಅಂತ ಹೇಳಿದ್ರೆ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಚುನಾವಣೆ ಚುನಾವಣೆ ಅವರಿನ ಸೋಲಿಸ್ಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಯಡಿಯೂರಪ್ಪ ಮಾಡಿದ್ರು ಆದ್ರೂ ಕೂಡ ಪಕ್ಷದ ಕೇಂದ್ರ ನಾಯಕರ ಒಂದು ಸಹಕಾರದೊಂದಿಗೆ ಅವರು ವಿಧಾನ ಪರಿಷತ್ ಅನ್ನ ಪರಿಸ್ ಅಂತ ಹೇಳಿ ಇಷ್ಟಪಡ್ತಾ ಇದ್ದೇನೆ ಇವತ್ತು ಬಿಜೆಪಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಾಗ ಕೂಡ ಯಾವಾಗ ಯಡಿಯೂರಪ್ಪ ಸ್ಥಿರತೆಯನ್ನು ಕಂಡಿದ್ದಾರೆ ಈ ಜನ ಈ ರಾಜ್ಯಕ್ಕೆ ಸ್ಟೇಬಿಲಿಟಿ ಕೊಟ್ರ ಅವರು ನಾನು ಮಾತಾಡ್ತೇನೆ ಮತ್ತೆ ನೀವೇ ಬೇಕಾದ್ರೆ ಮಾತಾಡಿ ನಾನು ಮಧ್ಯಾಹ್ನ ಮಾತಾಡೋದಿಲ್ಲ ಯಾರು ಮಾತಾಡುವಾಗ ನೀವು ಮಾತಾಡಬಾರ್ದು ಯಡಿಯೂರಪ್ಪ ರಾಜ್ಯದಲ್ಲಿ ರಾಜಕೀಯ ಮುಖ್ಯಮಂತ್ರಿ ಆಗಿದ್ರು ಅದ ನಂತರ ಮೂರು ಜನ ಮುಖ್ಯಮಂತ್ರಿಗಳಾದ್ರು ಯಡಿಯೂರಪ್ಪ ಅದ ನಂತರ ಸದಾನಂದ ಗೌಡ್ರು ಮತ್ತೆ ಲಾಸ್ಟಿಗೆ ಜಗದೀಶ್ ಶೆಟ್ಟರ್ ಮೂರು ಜನ ಮುಖ್ಯಮಂತ್ರಿಗಳಾದ್ರು ಅದು ಮುನ್ನೆ ಚುನಾವಣೆಯಲ್ಲಿ ಏನಾಯಿತು ನಂಜನಗೂಡ ಹಾಗೂ ಗುಂಡ್ಲುಪೇಟೆ ಚುನಾವಣೆಯಲ್ಲಿ ಯಡಿಯೂರಪ್ಪ ಎಲ್ಲ ಜವಾಬ್ದಾರಿ ತನ್ನ ಆಪ್ತೆ ಶೋಭಾ ಲಾಜೆಗೆ ಕೊಟ್ಟರು ಇದು ಈಶ್ವರಪ್ಪನನ್ನು ಇನ್ನಷ್ಟು ಕೇರಳಿಸಲಿಕ್ಕೆ ಕಾರಣ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಪಕ್ಷದಲ್ಲಿ ಬೇರೆ ಜನ ಇರಲಿಲ್ವಾ ಬೇರೆ ಮುಖ್ಯಸ್ಥರು ಇರಲಿಲ್ವಾ ಅಶೋಕ್ ಇರಲಿಲ್ವಾ ಅನಂತಕುಮಾರ್ ಇರಲಿಲ್ವಾ ಬೇಕಾದಷ್ಟು ಜವಾಬ್ದಾರಿಯನ್ನು ಹೊಡೆದಂಥ ನಾಯಕರು ಇದ್ರು ಬಿಜೆಪಿಯಲ್ಲಿ ಯಾಕೆ ಕೊಟ್ಟರು ಯಡಿಯೂರಪ್ಪನವರು ತನ್ನ ಪಕ್ಷದಲ್ಲಿ ಒಂದು ಗುಂಪನ್ನ ಮಾಡಿಕೊಂಡಿದ್ದಾರೆ ಅದೇ ರೀತಿ ಈಶ್ವರಪ್ಪ ಕೂಡ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ದಾರೆ ಬೇಕಾಗಿದೆ ಅವರಿಗೆ ಅವ್ರು ಉಳಿದು ಉಳ್ಕೊಳ್ಬೇಕಲ್ಲ ಇವತ್ತು ಇದೇ ಯಡಿಯೂರಪ್ಪ ವಿಧಾನಸಭಾ ಚುನಾವಣೆಯ ಮೊದಲು ಏನ್ ಮಾಡಿದ್ರು ಕೆಜಿಪಿ ಕೆಜೆಪಿ ಪಕ್ಷವನ್ನು ಸ್ಥಾಪಿಸಿದ್ರು ಇದೇ ಅವರು ಮತ್ತೆ ಈಗ ಏನು ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಇಬ್ರು ಯಾರೋ ಶೋಭಾ ಕ್ರಮದಲ್ಲಿ ಒಟ್ಟಾಗಿ ಹೇಳಿದ್ರು ಈ ಬಿಜೆಪಿ ಪಕ್ಷವನ್ನು ಮುಂಡಾ ಬಿಡ್ತೇವೆ ಅಂತ ಹೇಳಿದ್ರು ಇದನ್ನ ಈಶ್ವರಪ್ಪನ ಮನದಲ್ಲಿ ಇವತ್ತು ನೆನಪಿನಲ್ಲಿಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ಅಂತ ಒಂದು ಒಬ್ಬ ವ್ಯಕ್ತಿಯನ್ನ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ನಾವು ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ತಾ ಇದ್ದ ಮಾಡಿದ್ರಲ್ವಾ ದುರದೃಷ್ಟ ಈ ರಾಜ್ಯದ ಒಂದು ಮುಖ್ಯಮಂತ್ರಿ ಆಗಿದ್ದುಕೊಂಡು ಹಗರಣದಲ್ಲಿ ಸಿಲುಕಿಕೊಂಡು ಇಪ್ಪತ್ ಮೂರು ದಿವಸ ಸೆರೆಮನೆಯಲ್ಲಿ ಜೈಲು ವಾಸ ಮಾಡಿದ ಮುಖ್ಯಮಂತ್ರಿ ಯಡಿಯೂರಪ್ಪನಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತೊಮ್ಮೆ ಮಾಡ್ತಾನಂತ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಹೇಳ್ತಾರಲ್ವಾ ಇದೆಲ್ಲವನ್ನು ಕೂಡ ಈಶ್ವರಪ್ಪ ಗಣನೆಗೆ ತೆಗೆದುಕೊಂಡಿದ್ದಾರೆ ನಾಳೆ ಖಂಡಿತ ಯಡಿಯೂರಪ್ಪ ಬಂದ್ರೆ ಅವರ ಗ್ರೂಪ್ ಮಾತ್ರ ಮೇಲೆ ಬರ್ತಾರೆ ನನ್ನನ್ನು ಅವರು ಖಂಡಿತ ಕಡೆಗಳಿಸ್ತಾರೆ ಅನ್ನೂ ಓದ್ ಬಿಟ್ಟು ರಾಜಕೀಯದಿಲ್ಲ ಅದೇ ರೀತಿ ರೀ ಇವರು ಅಧಿಕಾರದಲ್ಲಿದ್ದಾಗ ದಿನ ಬೆಳಗಾದ್ರೆ ಸದನಗೌಡ ಗ್ರೂಪ್ ಈಶ್ವರಪ್ಪರ ಗ್ರೂಪ್ ಈಶ್ವರ ಆಚೆ ಶೆಟ್ಟರ ಗ್ರೂಪ್ ಯಡಿಯೂರಪ್ಪ ಗ್ರೂಪ್ ಇಲ್ಲಿ ಒಬ್ಬರ ಕಾಲ ಒಬ್ರು ಎಳಿಲಿಲ್ವೆ ಹೇಳ್ತೀರಿ ಸರ್ ಒಳ್ಳೆ ನರೇಶನ್ ಮಾಡ್ತಾರೆ ನನ್ಗೆ ಒಳ್ಳೆ ಪಿಕ್ಚರ್ ಅಲ್ಲಿ ಇವರು ಈ ಕಡೆ ಪ್ರಚಾರ ಅವರು ಉಪ ಚುನಾವಣೆ ಬಗ್ಗೆ ಮಾತಾಡಿದ್ರು ಸೋಲಾಯ್ತಂತ ಸೋಲಾಗಿರ್ಬೋದು ಬಟ್ ಅಲ್ಲಿ ಮತ್ತೆ ಅಲ್ಲಿ ನಾವು ನಮ್ಮ ಹತ್ರ ಕಾರ್ಯಕರ್ತರೇ ಇಲ್ಲ ಆಯ್ತು ಹೇಳ್ಬೋದು ಈಶ್ವರಪ್ಪನವರು ಕೂಡ ಹತ್ತು ದಿವಸ ಅಲ್ಲಿ ಪ್ರಚಾರವನ್ನು ಕೈಗೊಂಡಿದ್ರು ಯಾರು ನಂಜನಗೂಡಲ್ಲಿ ಐದ್ ದಿವಸ ಇದ್ರು ಗುಂಡ್ಲುಪೇಟೆಯಲ್ಲೂ ಐದು ದಿವಸ ಇದ್ರು ಹಾ ಅಲ್ಲೇ ಹೋಗ್ಲಿಲ್ಲ ಅಂತ ಹೇಳು ಜವಾಬ್ದಾರಿ ಕೊಡಲಿಲ್ಲ ಅಂತ ಜವಾಬ್ದಾರಿ ಅವ್ರ ಪಕ್ಷದ ಜವಾಬ್ದಾರಿ ಇದೆಯಲ್ಲ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರವರು ಹಾ ಹಾಗಿರುವಾಗ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಏನ್ ಬೇಕು ಹಾ ಏನು ಪಾರ್ಟಿ ಅಧ್ಯಕ್ಷ ಆದ್ರೆ ಮಾತ್ರ ಇಲೆಕ್ಷನ್ಗೆ ದುಮಕ್ಬೇಕಾ ಜೆಡಿಎಸ್ ಈಗ ನಂಜನಗೂಡಲ್ಲಿ ಅವರಿಗೆ ಕಾರ್ಯಕರ್ತರಿಲ್ಲ ಪಕ್ಷದ ಕಾರ್ಯಕರ್ತರು ಇಲ್ಲ ಅಂತ ಹೇಳಿದ್ರು ಅದೇ ಹಾಗೆ ಕಾಂಗ್ರೆಸ್ನವರಿಗೂ ಅವರಿಗೆ ಸರಿಯಾದ ಅಲ್ಲಿ ಅಭ್ಯರ್ಥಿ ಕೂಡ ಇರಲಿಲ್ಲ ಕೊನೆಯ ತನಕ ಕಡೆಗೆ ಈ ನಮ್ಮ ಜೆ ಡಿ ನಲ್ಲಿ ಹೋದ ಸಲ ನಮ್ಮ ಇದೇ ಶ್ರೀನಿವಾಸ ಪ್ರಸಾದ್ ಅವರಿಗೆ ಫೈಟ್ ಕೊಟ್ಟಂತ ಕೇಳಲಿ ಕೇಶವಮೂರ್ತಿ ಕೇಶವಮೂರ್ತಿ ಅವರನ್ನ ಆ ಪಕ್ಷಕ್ಕೆ ಇಳ್ದು ನಿಲ್ಸಿದ್ದ ಬಿಜೆಪಿಯಿಂದ ಬಿಜೆಪಿ ನಿಲ್ಸಿದ್ದ ಅದು ಮತ್ತೆ ಶ್ರೀನಿವಾಸ್ ಪ್ರಸಾದ್ ಅವರು ಫಸ್ಟ್ ಫಸ್ಟ್ ಗೆ ಅಲ್ಲ ಮೊನ್ನೆ ಹೋದ್ಸಲ ನಮ್ಮ ಪಕ್ಷದಲ್ಲಿ ನಿಂತ ಅಭ್ಯರ್ಥಿ ಹೇಗಾಯ್ತು ಅಂದ್ರೆ ಇವ್ರ ಪರ್ಸಲ್ ಒಂದೇ ಎರಡ್ ಸಾವಿರ ರೂಪಾಯಿ ನೋಟ್ ಇತ್ತು ಇವ್ರು ಅದನ್ನ ಆರಿಸ್ಕೊಂಡ್ರು ಇವ್ರು ಜೇಬ್ ಕೇಳಿ ಅಲ್ಲ ನಮ್ಮ ಜೇಬು ಖಾಲಿ ಆಗ್ಲಿಲ್ಲ ನಮ್ಮಲ್ಲಿ ಬಹಳಷ್ಟು ಹೋದ್ಸಲ ಸಹ ನಮ್ ನಾವೇ ಅಲ್ಲಿ ಸೆಕೆಂಡ್ ಬಿಜೆಪಿ ಅಲ್ಲಿ ಥರ್ಡ್ ಪ್ಲೇಸ್ ಅಲ್ಲಿ ಅಲ್ಲಿ ನಂಜನ್ ಅಲ್ಲ ಈ ಸಲ ನಿಮ್ಮ ಠೇವಣಿ ಇಲ್ಲ ಅಲ್ಲ ಠೇವಣಿಯಲ್ಲಿ ನಾವು ನಿಲ್ಸ್ಲಿಲ್ಲ ನಮ್ಮ ನಾಯಕರು ಸ್ಪಷ್ಟವಾಗಿ ಹೇಳಿದ್ರು ಒಂದು ವರ್ಷದಲ್ಲಿ ಚುನಾವಣೆ ಇರುವುದ್ರಿಂದ ಇದು ಶ್ರೀನಿವಾಸ್ ಪ್ರಸಾದ್ ಅವರ ಅಪರಾಧ ಜನ ಬುದ್ಧಿ ಹೇಳಿದ್ರೆ ಇಡೀ ರಾಜ್ಯದ ಜನತೆ ಹೇಳ್ತಾ ಇತ್ತು ಇವರು ಬಿಜೆಪಿ ಅವರು ಹೇಳ್ತಾ ಇದ್ರು ಶ್ರೀನಿವಾಸ್ ಪ್ರಸಾದ್ ಅವರ ಗೆಲ್ಲುವುದು ನೂರಕ್ಕೆ ನೂರು ಪರ್ಸೆಂಟ್ ನಿಮ್ಮ ನಿಮ್ಮ ಚರ್ಚೆಯನ್ನು ನಾವು ಮುಂದುವರಿಸ್ತೇವೆ ವೀಕ್ಷಕರೇ ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ ಅದಕ್ಕಿಂತ ವಿರಾಮ ಎಸ್ ವೀಕ್ಷಕರ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಚರ್ಚೆಯನ್ನು ನಾವು ನೇರವಾಗಿ ಮುಂದುವರಿಸ್ತಾ ಇದ್ದೇವೆ ಬ ರಾಜಕೀಯ ರಾಜ್ಯ ರಾಜಕೀಯದಲ್ಲಿ ಬರಗಾಲ ಅನ್ನೋ ವಿಚಾರ ಹೇಳಿ ಮಹೇಶ್ ಪೂಜಾರಿ ಅವರು ತಾವು ಮಾತಾಡ್ತಾ ಇದ್ರಿ ನಾನು ಮಾತಾಡ್ತೀನಿ ನೀವು ಹೇಳ್ತೀವಿ ನಂಜನಗೂಡು ನಂಜನಗೂಡು ಚುನಾವಣೆ ಬಗ್ಗೆ ನಂಜನಗೂಡು ಚುನಾವಣೆ ಅಲ್ಲಿಯ ನಂಜನಗೂಡು ಕ್ಷೇತ್ರದ ಜನತೆ ಬಹಳ ಉತ್ತಮವಾದಂಥ ಪಾಠವನ್ನು ರಾಜಕೀಯ ಪಕ್ಷದ ನಾಯಕರಿಗೆ ಕಲಿಸಿದ್ದಾರೆ ಯಾಕಂತ ಹೇಳಿದರೆ ಒಂದು ಪಕ್ಷದಲ್ಲಿ ಬೇಕಾದಷ್ಟು ತಿಂದು ತೇಗಿ ಏನೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿ ಆ ಪಕ್ಷದಲ್ಲಿ ಅದು ಕೂಡ ಶಾಸಕರಾಗಿ ಇದ್ದುಕೊಂಡು ಮಂತ್ರಿಯಾಗಿ ಕಂದಾಯ ಸಚಿವರು ಕಂದಾಯ ಸಚಿವರಾಗಿ ಇದ್ದುಕೊಂಡು ರಾಜೀನಾಮೆ ರಾಜೀನಾಮೆ ಕೊಟ್ಟು ಅಲ್ಲ ಮಂತ್ರಿಯನ್ನು ತೆಗೆದ್ರು ಅವರು ರಾಜೀನಾಮೆ ರಾಜೀನಾಮೆ ಮಂತ್ರಿಯನ್ನು ತೆಗೆದದಕ್ಕೆ ಕೊಟ್ಟದ ಇರ್ಬೋದು ಆದರೆ ಆ ಮಂತ್ರಿಯನ್ನು ಕೊಟ್ಟಾಗ ನಾವು ಎಷ್ಟು ನಿಭಾಯಿಸಿದ್ದೇವೆ ಅಂತಲೂ ಬಹಳಷ್ಟು ಮುಖ್ಯ ಯಾಕಂತ ಹೇಳಿದ್ರೆ ಅವರ ಆರೋಗ್ಯದ ದೃಷ್ಟಿಯಿಂದ ಅವರು ತೆಗೆದಿರ್ಬೋದು ಅಂತ ಹೇಳುವಂಥದ್ದು ನನ್ನ ಭಾವನೆ ಆದರೆ ತೆಗೆದರೂ ಕೂಡ ಅದನ್ನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಎದುರು ಬಿಜೆಪಿ ಪಕ್ಷಕ್ಕೆ ಹೋಗಿ ತತ್ವ ಬದಿಗಿಟ್ಟು ಬಹಳಷ್ಟು ವರ್ಷಗಳ ಕಾರ್ಯಕರ್ತರು ಏನ್ ಮಾಡ್ಬೇಕು ಅಂತ ಅವ್ರನ್ನ ಈಗ ಉದಾಹರಣೆಗೆ ಮನೋಜ್ ಮನೋಜ್ ಮಲ್ಪೆ ಹೇಳಿದ್ದು ಅದೇ ವಿಚಾರ ಇವರು ರಾಜಕೀಯ ಮಾಡ್ತಾರೆ ಇವರ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಸ್ವಾರ್ಥಕ್ಕಾಗಿ ನಾವು ನಮ್ಮನ್ನ ಬಲಿ ಕೊಡ್ತಾ ಇದ್ದಾರೆ ಅದರ ಅರ್ಥ ಅವರು ಹೇಳಿದ್ದು ನಮ್ಮನ್ನ ಬಲಿ ಕೊಡ್ ನಾವು ಪಕ್ಷವನ್ನು ನಂಬಿಕೊಂಡು ಪಕ್ಷ ಗಟ್ಟಿ ಮಾಡಬೇಕು ಸಿದ್ಧಾಂತಗಳನ್ನ ನಂಬಿಕೊಂಡು ನಾವು ಕೆಲಸ ಮಾಡ್ತೇವೆ ಇವರು ಇವರು ಕಿತ್ ಕಿತ್ತಾಡ್ತಾರೆ ನಮಗೆ ಜನ ಕೇಳ್ತಾರೆ ನಾವೇನು ಉತ್ತರ ಕೊಡ್ಬೇಕು ನಾವು ಹೇಗೆ ಯಾವ ನೆಲೆಯಲ್ಲಿ ಪಕ್ಷವನ್ನು ಗಟ್ಟಿ ಮಾಡಬೇಕು ಮುಂದುವರಿಸಬೇಕು ಅನ್ನುವಂಥದ್ದು ಗೊಂದಲ ಅಂತ ನಂಜನಗೂಡು ಚುನಾವಣೆ ಎಲ್ಲ ರಾಜಕೀಯ ಪಕ್ಷದ ಎಲ್ಲ ನಾಯಕರಿಗೆ ಎಲ್ಲ ಜನರಿಗೆ ಜನರು ಪಾಠವನ್ನು ಕಲಿಸಿದ್ದಾರೆ ಯಾಕಂತ ಹೇಳಿದರೆ ಪಕ್ಷಾಂತರ ಮಾಡಬೇಡಿ ಮಧ್ಯದಲ್ಲಿ ಚುನಾವಣೆ ನಡೆಯುವಂತೆ ಮಾಡಬೇಡಿ ಅನ್ನುವಂಥ ಒಂದು ಸ್ಪಷ್ಟ ಸೂಚನೆಯನ್ನು ಜನತೆ ಕೊಡೋದು ಬಹುಶಃ ಎಷ್ಟು ನಾಯಕರಿಗೆ ಅರ್ಥ ಆಗಿದೆ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ ನಾಯಕರಿಗೆ ಅರ್ಥ ಆಗದಿದ್ದರೆ ಇಷ್ಟರ್ ತನಕ ಇನ್ನಷ್ಟು ಕಾಂಗ್ರೆಸ್ನಿಂದ ಕೆಲವು ಜನ ಬೇರೆ ಬೇರೆ ಪಕ್ಷಕ್ಕೆ ಹೋಗ್ತಾ ಇದ್ರು ಈಗಾಗಲೇ ಅಂಬರೀಷ್ ಅವರ ಬಗ್ಗೆ ನಾನು ಮೊನ್ನೆ ಯಾವುದೇ ಒಂದು ಪೇಪರಲ್ಲಿ ನೋಡಿದೆ ಅಂಬರೀಷ್ ಅವರು ಕೂಡ ಒಂದು ಕಾಲು ಹೊರಗಿಟ್ಟು ಮೊನ್ನೆ ಸಿದ್ದರಾಮಯ್ಯವರೊಟ್ಟಿಗೆ ಅವರೊಟ್ಟಿಗೆ ಇವರೊಟ್ಟಿಗೆ ಮಾತಾಡಿ ಈಗ ಅವರು ಯಾವ ನಾನು ಕಾಂಗ್ರೆಸ್ನಲ್ಲಿಯೇ ಇದ್ದೇನೆ ಅನ್ನುವಂಥ ಮಾತನ್ನ ಅಂಬರೀಷ್ ಅವರು ಹೇಳಿದರು ಇದು ಯಾಕೆ ಜನತೆ ನಂಜನಗೂಡು ಚುನಾವಣೆ ನಂಜನಗೂಡು ಮತ್ತು ಗುಂಡ್ಲಿಪೇಟೆ ಚುನಾವಣೆ ಸ್ವಲ್ಪ ಮೊದಲಾಗಿದ್ದಿದ್ರೆ ಜೆಡಿಎಸ್ ಇಂದ ಪಕ್ಷಾಂತರ ಆಗುವುದು ತಪ್ಪಿಸಿತ್ತು ಜೆ ಡಿ ಪಕ್ಷಾಂತರ ಪಕ್ಷಾಂತರವಾಗುವಂಥದ್ದು ಆಗ ಇವ್ರು ಮಾತಾಡಿದರು ನಮ್ಮ ದೇವೇಗೌಡರು ನಮ್ಮ ರಾಷ್ಟ್ರೀಯ ನಾಯಕರು ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಪಕ್ಷ ವಿರೋಧ ಮಾಡುವಂಥವರು ಎಷ್ಟೇ ದೊಡ್ಡವನಾದ್ರೂ ನಮ್ಮ ನಿಲುವು ನಮ್ಮ ಪಕ್ಷದ ನಿಲುವು ತತ್ವ ಸಿದ್ಧಾಂತಕ್ಕೆ ಎಗೇನ್ಸ್ಟ್ ಆಗಿ ವಿರೋಧವಾಗಿ ಮಾಡಿದರೆ ನಮ್ಮ ಕ್ರಮ ಹೀಗೆ ಅನ್ನುವಂಥದ್ದನ್ನು ನಮ್ಮ ನಾಯಕರು ತೋರಿಸಿದ್ದಾರೆ ಕೂಡ ಅವರು ಬಹಳಷ್ಟು ನಮ್ಮ ಸ್ವಾಮೀಜಿ ಅವರ ಜೊತೆ ಬೇರೆ ಬೇರೆ ನಾಯಕರ ಜೊತೆ ನಾವು ಈಗಲೂ ಜೆಡಿಎಸ್ ಈಗಲೂ ಜೆಡಿಎಸ್ ಇದ್ದೇವೆ ಅಂತ ಹೇಳ್ತಾ ಇದ್ದವರು ಈಗ ನಮ್ಮ ಸ್ಪಷ್ಟ ಸಂದೇಶ ಹೊರಗಿದ ನಂತರ ಈಗ ಬೇರೆ ಬೇರೆ ಬಾಗಿಲು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಎಲ್ಲಿಯೂ ಕೂಡ ಕರೆಕ್ಟ್ ಸೆಟ್ ಆಗ್ತಾ ಇಲ್ಲ ಈಗ ಅಲ್ಲ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಕೂಡ ಈಗ ಬಿಜೆಪಿ ಹಾಗೆ ಕಾಂಗ್ರೆಸ್ ಕೂಡ ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನಲ್ಲೂ ಕೂಡ ಬಿ ಜೆ ಪಿಗಿಂತ ಭಾಳ ಭಿನ್ನವಾದಂಥ ಸಣ್ಣ ಸಣ್ಣದು ದೊಡ್ಡ ದೊಡ್ಡದು ಹೆಬ್ಬುಲಿಗಳು ಹೆಮ್ಮಿಂಗಿಲ್ಗಳು ಕಾಂಗ್ರೆಸ್ನಲ್ಲೂ ಇದ್ದಾರೆ ಈಗ ಉದಾಹರಣೆಗೆ ನಾವು ಈಶ್ವರ ಇದು ನಾವು ಯಡಿಯೂರಪ್ಪ ಮತ್ತು ಈಶ್ವರಪ್ಪನ ಮಧ್ಯೆ ಹೇಗೆ ಇದೆಯೋ ಅದೇ ರೀತಿ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯನ ಮಧ್ಯದಲ್ಲೂ ಇತ್ತು ಈಗ ಅಷ್ಟು ದೂರ ಹೋಗೋದು ಬೇಡ ನಮ್ಮ ಉಡುಪಿ ಜಿಲ್ಲೆಯನ್ನು ತಗೊಂಡ್ರೆ ಈ ದೇವಪ್ರಸದ ಶೆಟ್ಟಿ ಮತ್ತು ಕಿಶನ್ ಹೆಗಡೆ ಅದು ಎಂಥ ರಾಜಕೀಯ ಮಾಡ್ತಾರೋ ಆ ಪಕ್ಷ ಶಿಸ್ತಿನ ಕ್ರಮ ತಗೊಳ್ಳಿಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾರೋ ಅದಿಲ್ಲ ಯಾಕೆ ಮಾಡ್ತಾರೋ ಅಂತ ಗೊತ್ತಾಗ್ತಾ ಇಲ್ಲ ಒಟ್ಟಾರೆ ಕಾರ್ಯಕರ್ತರು ಯಾರ ಜೊತೆಗಿರಬೇಕು ಈಚೆ ಕಿಶನ್ ಹೆಗಡೆ ಜೊತೆಗಿರಬೇಕು ಅಥವಾ ಇನ್ನೊಬ್ಬನ ಜೊತೆಗಿರಬೇಕು ದೇವಪ್ರಸದ ಶೆಟ್ಟಿ ಇದು ಇದು ಒಟ್ಟಾರೆಯಾಗಿ ಮನೋಜ್ ಮಲ್ಪೆ ಒಬ್ಬ ಪ್ರಾಮಾಣಿಕವಾದ ಅನಿಸಿಕೆ ಹೇಳಿದ್ದಾನೆ ಆದರೆ ಅದರ ಜೊತೆಗೆ ಅಂಥ ಸಾವಿರಾರು ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರುಗಳು ಅವರ ಮನಸ್ಸಿನ ಒಳಗೆ ಈ ಗೊಂದಲ ಇದೆ ಇದು ಏನು ಜನಾರ್ದನ್ ಮಂಡಾಳ್ಕರ್ರೆ ಇದೆಲ್ಲ ಅದು ಶೆಟ್ಟಿ ನಮ್ಮ ವೈಯಕ್ತಿಕ ನಾನು ಓಕೆ ಒಂದು ನಿಮಿಷ ಬಂಡರ್ಕರೇ ನಮ್ಮ ಜೊತೆಗೆ ಪೀರ್ ಮೊಹಮ್ಮದ್ ನಮಗೆ ನಿರಂತರ ಸ್ಪಂದನ ವಾಹಿನಿ ಜೊತೆ ಸಂಪರ್ಕದಲ್ಲಿ ಪೀರ್ ಮೊಹಮ್ಮದ್ ಅವರೇ ನಮಸ್ತೆ ಹೇಳಿ ಹಲೋ ನಮಸ್ತೆ ಸರ್ ನಮಸ್ತೆ ಸರ್ ಇವತ್ತು ರಾಜಕೀಯ ಬರಗಾಲ ಅನ್ನೋ ವಿಚಾರದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಬಹುಶಃ ಇವತ್ತು ಎಲ್ಲರೂ ಏನು ಒಂದು ಹಂತಕ್ಕೆ ಬಂದ ಮೇಲೆ ಅವರೊಳಗೆ ಘರ್ಷಣೆ ಕಾರ್ಯಕರ್ತರನ್ನ ನೆಗ್ಲೆಕ್ಟ್ ಮಾಡುವಂತ ಒಂದು ಸಿಸ್ಟಮ್ ಕ್ರಿಯೇಟ್ ಆಗ್ತಾ ಇದೆ ಒಂದು ಮನಸ್ಸಿನ ಒಂದು ಬಿಚ್ಚು ಮನಸ್ಸಿನ ಮಾತಾಡಬೇಕಾ ಖಂಡಿತವಾಗಿ ಬಿಚ್ಚು ಮನಸ್ಸಿನ ಮಾತಾಡಬೇಕು ನಮಗೆ ದೇವರು ಮಳೆ ಬೆಳೆಗಳನ್ನು ಕೊಟ್ಟು ಬಂದ ಬರಗಾಲವನ್ನು ಓಡಿಸಿ ಈ ರಾಜಕೀಯದವರ ಬರಗಾಲ ಬಂದು ಅವರು ಬೇಸತ್ತು ಬೆಂದು ಹೋದರೂ ನಮಗೆ ಸಂತೋಷ ಯಾಕೆ ಅಂತ ಹೇಳಿದ್ರೆ ಯಾವ ಪಕ್ಷದಲ್ಲೂ ಜನರ ಹೆಸರು ತೆಗೆಯುವಂತ ನಾಯಕನಿಲ್ಲ ಕಾರ್ಯಕರ್ತನಿಗೆ ಬೇಕಾದಾಗೆ ನಡ್ಕೊಳ್ಳುವ ನಾಯಕನಿಲ್ಲ ಅದು ಯಾವುದೇ ಪಕ್ಷ ಇರಲಿ ಶಿಸ್ತಿನ ಕಾರ್ಯಕರ್ತರ ಪಕ್ಷದಲ್ಲಿದ್ದರೆ ಅವರಿಗೆ ಇಲ್ಲ ಯಾವುದೋ ನಾಯಕನ ಹಿಂಬಾಲಕರಾದರೆ ನೋಡಿ ಈಗ ಮನೆ ಈಶ್ವರಪ್ಪನವರು ಅವರ ಹಿಂಬಾಲಕರನ್ನು ಇಟ್ಟುಕೊಂಡು ಬಂದ್ರು ನಾಳೆ ಯಡಿಯೂರಪ್ಪನವರು ಅವರ ಹಿಂಬಾಲಕರನ್ನು ಹಿಡ್ಕೊಂಡು ಬರಬಹುದು ಆದರೆ ಅಲ್ಲಿಯ ಹಿಂಬಾಲಕರ ಹಿಡ್ಕೊಂಡಲ್ಲ ಸರ್ ಅಲ್ಲ ಅವ್ರು ಹೇಳ್ತಾ ಇದಾರೆ ಹಿಂಬಾಲಕರನ್ನು ಹಿಡ್ಕೊಂಡ್ ಬರೋದಿಲ್ಲ ಹಿಂಬಾಲಕರ ಆಟೋಮೆಟಿಕ್ ಆಗಿ ಹಾಕೊಂಡ್ ಬರ್ತಾರ ಅಂತ ಆ ಆ ಕಾಲ ಕಾಲ ಹೋಗಿದೆ ಹೋಗಿದೆ ಹಿಂಬಾಲಕರನ್ನು ಕರ್ಕೊಂಡು ಬರ್ಬೇಕು ಈಗ ವಿನಾಹ ಅದು ನಲ್ಲೂ ಇದೆ ಕಾಂಗ್ರೆಸ್ ಬಿಟ್ಟು ಹೋಗಿಲ್ಲ ನೋಡಿ ಅಲ್ಲಿ ಹೋಸ್ಕರ್ನ ಹಿಂಬಾಲಕರ ಇರ್ಬಹುದು ಅಲ್ಲಿ ಅವರ ಹಿಂಬಾಲಕರು ಇರ್ಬಹುದು ಆದ್ರೆ ನಿಜವಾದ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲಿ ಅವ್ರಿಗೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದಕ್ಕಾದ್ರೂ ಒಂದು ಪೈಸದ ಬೆಲೆ ಉಂಟಾ ಇನ್ನೊಬ್ಬರಿಗೆ ಓಟ್ ಹಾಕಲಿ ಹೇಳಿದ ಬಿಡಿ ಅದು ನಾವು ಮಾಡಿದ ತಪ್ಪು ಕೆಲಸ ಅಂತ ಭಾವನೆ ಆಗ್ತದೆ ನಿಜವಾಗಿ ಕೆಲವು ಸರ್ ಕಾರ್ಯಕರ್ತನಿಗೆ ನೀವ್ ಯಾರ ಹಿಂಬಾಲಕರ ಹಾಕಿರುವಾಗ ಇಂತ ಪಕ್ಷ ಬಿಟ್ಟು ಹಾರುವಂತಹ ಸರ ನೀವು ಯಾರ ಹಿಂಬಾಲಕರು ನಮ್ಮ ಸಂಗುಲಿ ರಾಯಣ್ಣ ಬ್ರಿಗೇಡ್ ನ ರಾಜ್ಯ ಉಪಾಧ್ಯಕ್ಷರು ಕೇಳ್ತಿದ್ರೆ ತಾವ್ ಯಾರ ಹಿಂಬಾಲಕರು ಅಂತ ನಾವು ಹಿಂಬಾಲಕರಲ್ಲ ನಾವು ನಿಜವಾಗಿಯೂ ರಾಜಕೀಯ ಇಲ್ಲದ ಜನರ ಹಿಂಬಾಲಕರು ರಾಜಕೀಯದಲ್ಲಿ ಇಲ್ಲ ಹೇಳಿದ್ರೆ ನಾವು ನಿಮ್ಮನ್ನು ನಿಮ್ಮ ಕಷ್ಟ ಸುಖ ಹೇಳಿ ನಿಮ್ಮ ಒಟ್ಟಿಗೆ ಬರ್ತೇನೆ ರಾಜಕೀಯದಲ್ಲಿ ಇದ್ದೆ ನಾನು ರಾಜಕೀಯ ಪಕ್ಷದವರಿಗೋಸ್ಕರ ಕೆಲಸ ಮಾಡಿದ್ದೆ ಆದರೆ ಈಗ ರಾಜಕೀಯ ಬೇಡ ಈಗ ನೋಡಿ ಈಗ ಜೆ ಡಿ ಎಸ್ ಹೇಳಿದ್ರು ಮೊನ್ನೆ ಇಲೆಕ್ಷನ್ ನಲ್ಲಿ ಎಲ್ಲಿ ಆದ್ರೂ ಬಿಜೆಪಿ ಗೆಲುವನ್ನು ಕಾಣ್ತಿದ್ರೆ ಕಾಂಗ್ರೆಸ್ ಅಲ್ಲಿ ಎಷ್ಟು ಜನ ಆಚೆ ಹೋಗ್ತಿದ್ರು ನೋಡಿ ಈಗ ಗೆಲ್ಲಿಲ್ಲ ಅಲ್ಲೇ ನಿಂತು ಭೂತ ಭೂತದ ರೀತಿ ನಿಂತಿದ್ದಾರೆ ಗೊತ್ತಾಯ್ತಾ ಈಗ ನಮ್ಮ ಸೋತವರಿಗೂ ಮೂರು ತಿಂಗಳ ಮೊದಲು ಒಂದು ಮಂತ್ರಿಯಾಗಿ ಆ ರಾಜ್ಯ ಆ ಏರಿಯಾದಲ್ಲಿ ತಿರುಗಿದವರಿಗೆ ಮೂರು ತಿಂಗಳು ಹೋದ ಕೂಡಲೇ ಒಂದು ವಿನ್ ಆಗುವಂತಹ ಒಂದು ಪರಿಸ್ಥಿತಿ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಹೋಗ್ಬೇಡ ಅಲ್ಲಿ ಯಾರೂ ಬೇಡ ಅವರು ಮೂರು ವರ್ಷ ಮಂತ್ರಿ ಆಗಿದ್ದಾಗ ಮಾಡಿದ ಕೆಲಸ ಸಾಕಿತ್ತು ನಮ್ಮವರಿಗೆ ಇನ್ನೂ ಮಂತ್ರಿ ಬೇಕು ಅವ್ರು ಇನ್ನೂ ಗೆಲ್ಬೇಕು ಅಂತ ಹೇಳಿ ಜನ್ರು ಓಟ್ ಹಾಕ್ಬೇಕಿತ್ತು ಯಾಕಂತ ಹೇಳಿದ್ರೆ ಅಲ್ಲಿ ಬಿಜೆಪಿ ಸೋತದ್ದಲ್ಲ ಅಲ್ಲಿ ನಿಜವಾಗಿಯೇ ಕ್ಯಾಂಡಿಡೇಟ್ ಸೋತದ್ದು ಬಿಜೆಪಿ ಕ್ಯಾಂಡಿಡೇಟ್ ಬೇರೆ ಕ್ಯಾಂಡಿಡೇಟ್ ಆಗ್ತಿದ್ರೆ ನಿಜವಾಗಿ ಬರುವ ಚಾನ್ಸಸ್ ಇತ್ತು ಯಾರು ಪಶಾಂತಿಗಳಾಗ್ತಾರೆ ಅವರಿಗೆ ಆರು ವರ್ಷ ಕಾಲ ದೂರ ಇಡಿ ಕರೆಕ್ಟ್ ಎಲ್ಲ ಸರಿ ಕರೆಕ್ಟ್ ಓಕೆ ಥ್ಯಾಂಕ್ ಯು ಪಿರ್ಮಮ್ಮದರ ಅವರೇ ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಬಹಳ ನೇರವಾಗಿ ಮಾತಾಡಿದರು ಅವರು ಬಹುಶಃ ಎಲ್ಲ ಒಂದು ಕಡೆ ನಮ್ಮ ಇದು ಈ ಎರಡು ಕರೆ ಎರಡೇ ಆದರೂ ಕೂಡ ಆ ಎರಡು ಕರೆಯ ತಾತ್ಪರ್ಯ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗ್ತಾ ಇದೆ ಅರ್ಥ ಆಗ್ತಾ ಇದೆ ರಾಜಕೀಯ ನಾಯಕರು ಮಾಡುವ ನಾಟಕಗಳು ಜನರಿಗೆ ಗೊತ್ತಾಗ್ತದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ಹೇಳಿ ಸರ್ ತಾವು ಹೇಳಿ ಈಗ ಏನಾಗ್ತದೆ ಹೇಳಿದ್ರೆ ರಾಜಕೀಯದಲ್ಲಿ ಅಧಿಕಾರ ನನಗೆ ಸಹಾಯತನಕ್ಕೆ ಬೇಕಂತ ನಾನು ಹೇಳಿಸ್ತೇನೆ ಹ್ಮ್ ಇವತ್ತು ಅವ್ರು ಹೇಳಿದಾಗೆ ಇವತ್ತು ಪ್ರಸಾದ್ ಇರ್ಬೋದು ಎಷ್ಟು ಅವಕಾಶಗಳನ್ನು ಕೊಡಲಿಲ್ಲ ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು ರಾಜ್ಯದಲ್ಲಿ ಯುವ ಕಾಂಗ್ರೆಸ್ನ ಆ ಶಾಸಕನಾಗಿ ಮಂತ್ರಿ ಆಗಿದ್ರು ಮಂತ್ರಿ ಆದಾಗ ಇಲ್ಲಿ ಅವರ ಏನು ಕಂದಾಯ ಸಚಿವರಾಗಿದ್ದಾಗ ಅವರ ಸಂಸದೀಯ ಕಾರ್ಯದರ್ಶಿಯಾಗಿ ಪ್ರಮೋದ್ ಮಧುರಾಜರು ಕೂಡ ಕೆಲಸ ಮಾಡೋ ಅವಕಾಶ ಕೂಡ ಅವರಿಗೆ ಸಿಕ್ಕಿದ್ದಾಗ ಇವರಿಗೆ ಇವರು ಹೇಳಿದಾಗೆ ವಾಸವರವರು ಹೇಳಿದಾಗೆ ಇವರಿಗೆ ಅಹ್ ಹುಷಾರ್ಲಿ ಸೌಖ್ಯ ಇಲ್ಲ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನು ಮನಗಂಡು ಅವರನ್ನ ತೆಗೆದು ಯಾವುದೇ ಓಕೆ ಅದು ಬಿಡಿ ಅದು ಬಿಡಿ ಅದನ್ನು ಬಿಟ್ಬಿಡೋಣ ಈಗ ನಾವು ಇಲ್ಲಿ ಉಡುಪಿ ಜಿಲ್ಲೆ ದರ ಬಗ್ಗೆ ಮಾತಾಡೋಣ ನಿಮ್ಮ ಕಾಂಗ್ರೆಸ್ನಲ್ಲೇ ಕೂಡ ಒಬ್ಬೊಬ್ಬರಿಗೆ ಒಬ್ಬೊಬ್ರು ನಾಯಕರು ಏಕಚಕ್ರಾಧಿಪತ್ಯ ಇಲ್ಲಿ ಬಿ ಜೆ ಪಿನಲ್ಲಿ ರಾಜ್ಯ ಮಟ್ಟದಲ್ಲಿ ಯಡಿಯೂರಪ್ಪ ತುಗಲಕ್ಕೆ ದರ್ಬಾರ್ ಮಾಡಿದರೆ ಇಲ್ಲಿ ನಿಮ್ಮಲ್ಲಿ ಇಬ್ಬರಿಬ್ಬರು ತುಗಲಕ್ಕೆ ದರ್ಬಾರ್ ಮಾಡ್ತಾರೆ ಈಚೆ ದೇವಪ್ರಸದ ಶೆಟ್ಟಿ ಅವನು ಯಾವನ್ನು ಕೇಳಲಿಕ್ಕೆ ಅಂತ ಹೇಳ್ತಾರೆ ಈಚೆ ಇವರು ಅವನು ಯಾರು ಕೇಳಲಿಕ್ಕೆ ಅಂತ ಹೇಳ್ತಾರೆ ಬಹುಶಃ ಇದು ಕೂಡ ನಿಮ್ಮ ರಾಜ್ಯ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಂಥರ ದಿಗ್ಬಂಧನಕ್ಕೆ ಅಥವಾ ಕನ್ಫ್ಯೂಷನಿಗೆ ಒಳಗೆ ಮಾಡೋದಿಲ್ವ ಅಂತ ದೇವಪ್ರಸಾದ್ ಶೆಟ್ಟಿ ಮತ್ತು ನಾನು ಹೇಗೆ ಹೇಳಿದೆ ಕಿಶನ್ ಹೆಗಡೆ ವೈಯಕ್ತಿಕ ಮಾತಾಡಲಿಕ್ಕೆ ಹೋಗುದಿಲ್ಲ ಪಕ್ಷದಲ್ಲಿ ರೀತಿಯ ಅಲ್ಲ ಆಯ್ತು ಕಿಶನ್ ಮತ್ತೆ ದೇವ್ರಸಾದ್ ಶೆಟ್ಟಿ ವೈಯಕ್ತಿಕನೇ ಇರಲಿ ರಾಜಕೀಯವಾಗಿ ಅವ್ರು ಯಾರು ಅಂತ ಕೇಳ್ತಾರೆ ಬಹಿರಂಗವಾಗಿ ಅಂತ ಹೇಳಿದ್ರೆ ಬಹುಶಃ ನಿಮ್ಮ ಕಾಂಗ್ರೆಸ್ನಲ್ಲಿ ಈಗ ಹೈಕಮಾಂಡ್ ಇಲ್ಲ ಅಂತ ಅರ್ಥ ಅಲ್ವಾ ಹೈಕಮಾಂಡ್ ಇದೆ ಆ ಬಗ್ಗೆ ಅವ್ರವರೇ ನೋಡ್ಕೊಳ್ತಾರೆ ನಾವು ಅದಕ್ಕೆ ಕೈ ಹಾಕ್ಲಿಕ್ಕೆ ಹೋಗುದಿಲ್ಲ ಅಧಿಕ ಅಗತ್ಯ ಬಿದ್ದಾಗ ನಾವು ಖಂಡಿತ ಕೈ ಹಾಕ್ತೇವೆ ಕೈ ಹಾಕದೆ ಬಿಡುದಿಲ್ಲ ಆದ್ರೆ ನಾವು ಇಲ್ಲಿ ಬಹುಶಃ ಇವರು ಈಗ ರಾಜೇಶ್ ಕಾವೇರಿ ಅವರು ಹೇಳಿದಾಗ ಸರಿ ಮಾಡ್ತಾರೆ ಸರಿ ಮಾಡ್ತಾರೆ ಸರಿ ಮಾಡ್ತಾರೆ ಮುಂದಿನ ಚುನಾವಣೆವರೆಗೂ ಸರಿ ಮಾಡ್ತಾರೆ ನಿಮಗೆ ಕಾಂಗ್ರೆಸ್ನಲ್ಲಿ ಮುಂದಿನ ಚುನಾವಣೆವರೆಗೂ ಅಗತ್ಯ ಬಿಡೋದಿಲ್ಲ ಚುನಾವಣೆಗೆ ಎರಡು ದಿವಸ ಮೊದಲು ಅಗತ್ಯ ಬಿಡುತ್ತದೆ ಒಂದಷ್ಟು ಅಡ್ಜಸ್ಟ್ಮೆಂಟ್ ಮಾಡಿ ಸೆಟಲ್ಮೆಂಟ್ ಮಾಡಿ ಬಿಡ್ತೀರಿ ನೋಡಿ ಕಾರ್ಯಕರ್ತರು ಪಕ್ಷದ ಒಂದು ಒಗ್ಗಟ್ಟಿಗೋಸ್ಕರ ಪಕ್ಷದ ಇದಕ್ಕೆ ದುಡಿತಾರೆ ಕಾರ್ಯಕರ್ತರು ನಾವೇನು ದೊಡ್ಡ ಇದಲ್ಲ ಕಾರ್ಯಕರ್ತರಾಗಿ ಇವತ್ತು ಪಕ್ಷ ಎಲ್ಲ ಯಾರು ಹೋಗ್ಲಿ ಇವತ್ತು ಜಯಪ್ರಕಾಶ್ ಹೆಗಡೆ ಹೋದ್ರು ನಾವು ಪಕ್ಷ ಎಲ್ಲಿದ್ದೇವೆ ಇವತ್ತು ಎಸ್ ಎಂ ಕೃಷ್ಣ ಹೋದ್ರು ನಾವು ಪಕ್ಷ ಎಲ್ಲಿದ್ದೇವೆ ಇವತ್ತು ಯಾರು ಕೂಡ ಹೋಗ್ಬೋದು ಬೇಕಾದಷ್ಟು ಅವಕಾಶಗಳನ್ನು ಪಡೆದುಕೊಂಡು ಕೂಡ ಇವತ್ತು ಬೇರೆ ಪಕ್ಷಕ್ಕೆ ಇವತ್ತು ಏನು ಬೇಕು ರಾಜಕೀಯದಲ್ಲಿ ಕೆಲಸ ಮಾಡುವಾಗ ನಮ್ಗೆ ತತ್ವ ಸಿದ್ಧಾಂತಗಳು ಬೇಕು ತತ್ವ ಸಿದ್ಧಾಂತಗಳು ಇಲ್ಲದವರು ಅಧಿಕಾರದ ಹಿಂದೆ ಹೋಗುವರು ಇದೇ ರೀತಿ ಮಾಡೋದನ್ನ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ನಾನ್ ನನ್ನ ತಗೊಂಡ್ರೆ ನಾನು ನನ್ನ ಹದಿನೇಳನೇ ವರ್ಷದಿಂದ ಇವತ್ತು ನಂಗೆ ಐವತ್ತೈದು ವರ್ಷ ಇವತ್ತು ಮೂವತ್ತೇಳು ವರ್ಷಗಳ ಕಾಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದೇನೆ ನಾನು ವಿವಿಧ ಹಂತದಲ್ಲಿ ಆ ಪದಾಧಿಕಾರಿಗಳಾಗಿ ಎರಡು ಬಾರಿ ಉಡುಪಿ ನಗರಸಭೆಗೆ ನಾಮನಿರ ಸದಸ್ಯನಾಗಿ ಹಾಕಿಕೊಂಡಿದ್ದೇನೆ ಯಾವುದು ಕೂಡ ನಾನು ಕೇಳಿ ಪಡೆದುಕೊಂಡದಲ್ಲ ಇದು ಪಕ್ಷ ನನಗೆ ಕೊಟ್ಟ ಎಲ್ಲೂ ಯಾರು ಎದುರಲ್ಲಿ ಹೇಳಿ ಎಸ್ 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 ವಾಸುದೇವರವರ ತಾವು ಹೇಳಬೇಕು ಈಗ ಇವರೆ ರಾಜಕೀಯ ಪಕ್ಷಗಳು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ತಾ ಇದೆ ಬಹುಶಃ ದೇವೇಗೌಡರು ಒಂದು ಟೈಮ್ನಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ ರಾಷ್ಟ್ರೀಯ ಪಕ್ಷ ಆಗಿತ್ತು ಅದು ಈಗೇನು ಜೆಡಿಎಸ್ ಅಂತ ಇದೆ ತಾವು ಈಗ ಎಲ್ಲೂ ಸಂಘಟನೆಯಾತ್ಮಕವಾಗಿ ಎಲ್ಲೂ ಕೂಡ ಕಾರ್ಯಕರ್ತನ ಒಗ್ಗೂಡಿಸ್ತಾ ಇಲ್ಲ ಬಟ್ ನಿಮಗೆ ನಿಮಗೂ ಕೂಡ ರಾಜಕೀಯ ಬರಗಾಲ ಬಂದಿದೆ ಹೇಗೆ ಅಂತ ನಮ್ಮ ಪಕ್ಷಕ್ಕೆ ಯಾವುದೇ ರಾಜಕೀಯ ಬರಗಾಲ ಇಲ್ಲ ಈಗ ಯಾಕಂತ ಹೇಳಿದ್ರೆ ಇಲ್ಲಿ ಬರಗಾಲ ಇಲ್ಲ ನಮ್ಮ ಮಾತ್ರ ಮತ್ತೆಲ್ಲಾ ಪಕ್ಷಕ್ಕೂ ಬರಗಾಲ ಈಗ ಬರಗಾಲ ಬಿಜೆಪಿಯ ಬರಗಾಲ ನಿನ್ನೆನೆ ನೋಡಿದೆ ಅವರ ಮುಖ್ಯಮಂತ್ರಿ ಬರುವಾಗ ನಿಮ್ಮ ನಾಯಕರು ಅಲ್ಲಿ ಕಾಣಲಿಕ್ಕೆ ಅಲ್ಲ ನಾವು ನಾಯಕರಿಗೆ ಇಂತ ಬರಗಾಲ ಬರುದಾ ಹಾ ಕಾರಣ ನಾಯಕರೇ ಇಲ್ಲ ಅಂತ ಹೇಳಿದ್ರೆ ಒಬ್ಬ ಮಾತಾಡ್ಲಿಕ್ಕೆ ಸ್ವಾಗತ ಮಾಡಲಿಕ್ಕೆ ಬರುವಂತ ಒಂದು ಯೋಗ್ಯತೆ ಇಲ್ಲದಿದ್ರೆ ನಮ್ಮ ನಾಯಕರನ್ನೇ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಹೇಗೆ ಸರ್ ಆಯ್ತು ತಮ್ಮ ತಮ್ಮ ಪಕ್ಷದ ನಮ್ಮ ಪಕ್ಷ ಯಾವತ್ತು ಬರಗಲ್ಲ ಇಲ್ಲ ನಿಮ್ಗೆ ಈಗ ಗೊತ್ತಿರಬಹುದು ಈಗ ಎರಡು ಪಕ್ಷವನ್ನ ಜನ ನೋಡಿದ್ದಾರೆ ಐದು ವರ್ಷ ಕಾಂಗ್ರೆಸ್ ಅವ್ರು ಮಾಡಿದ್ರು ಐದು ವರ್ಷ ಕಾಂಗ್ರೆಸ್ನವ್ರು ಮಾಡಿದ್ರು ಐದು ವರ್ಷ ಬಿಜೆಪಿ ಅವ್ರು ಮಾಡುವ ಮೂರು ಮುಖ್ಯಮಂತ್ರಿಗಳನ್ನ ಈ ಜನತೆಗೆ ಕೊಡುವಂತ ಕುಮಾರಸ್ವಾಮಿ ಮಾಡಿದ್ರಲ್ಲ ಬಿಜೆಪಿಗೆ ನೋಡಿ ಟ್ವೆಂಟಿ ಟ್ವೆಂಟಿ ಮೋಸ ಮಾಡಿದ್ರು ಅಂತ ಹೇಳುವಂತ ಒಂದು ಆ ಒಂದು ಏನು ವಿಷಯವನ್ನ ಇಟ್ಕೊಂಡು ಜನರ ಮುಂದೆ ಹೋದ್ರು ಇರಬಹುದು ಆಗ ತಪ್ಪಾಗಿರ್ಬೋದು ನಾವೇನೋ ಅದು ಸರಿಯಾಗಿದೆ ಅಂತ ನಾವು ಸಹ ಹೇಳಲಿಕ್ಕೆ ಹೋಗುದಿಲ್ಲ ಈಗ ಅದ್ರ ಬಗ್ಗೆ ನಾವು ಈಗ ಮಾತಾಡಿ ಏನ್ ಪ್ರಯೋಜನ ಇಲ್ಲ ಯಾಕಂದ್ರೆ ಇವರಿಗೆ ಅಧಿಕಾರ ಸಿಕ್ಟ್ ಒಂದು ಮಾತನ್ನ ಹೇಳ್ಕೊಂಡು ಜನರ ಮುದ್ದೆ ಕಣ್ಣೀರ್ ಹಾಕೊಂಡು ಹೋಗಿ ಇವರು ಅಧಿಕಾರವನ್ನ ಹಿಡಿದ್ರಲ್ವಾ ಹಿಡಿದ ನಂತರ ಏನ್ ಮಾಡಿದ್ರು ಹಿಡಿದ ನಂತರ ಐದು ಮುಖ್ಯಮಂತ್ರಿ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂತು ಅಭಿವೃದ್ಧಿ ಹನ್ನೆರಡು ಮಂತ್ರಿಗಳು ಜೈಲು ಹೋಗುವಂತ ಪರಿಸ್ಥಿತಿ ಬಂತು ಅಲ್ಲ ಉಡುಪಿ ಭ್ರಷ್ಟಾಚಾರ ಉಡುಪಿ ಜಿಲ್ಲೆ ಎಷ್ಟ ಅಭಿವೃದ್ಧಿ ಆಯ್ತಂತೆ ಇವರು ಉಡುಪಿ ಜಿಲ್ಲೆಯಲ್ಲಿ ಇವತ್ತಿಗೂ ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ನಮ್ಮ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಿದ್ದಾಗ ಬಿಜೆಪಿ ಜೆಡಿಎಸ್ ಮುಖ್ಯಮಂತ್ರಿ ಆಗಿದ್ದಾಗ ಇವತ್ತು ಮಣಿಪಾಲದಿಂದ ಇವತ್ತು ಆ ಒಂದು ನ್ಯಾಷನಲ್ ಇದು ಡಬಲ್ ರೋಡ್ ಆಗಿದ್ರೆ ರೇವಣ್ಣ ಅವರು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಇರುವಾಗಾದದ್ದು ಇದೇ ವ್ಯವಸ್ಥಾಚಾರ ಹೋಗಿ ಅವರ ಹೌದು ಖಂಡಿತ ವ್ಯಾಸಾಚಾರ ಬಗ್ಗೆ ಬಹಳಷ್ಟು ಗೌರವ ಇದೆ ಅವರ ಬಗ್ಗೆ ಗೌರವದ ಬಗ್ಗೆ ಆಗ ರಘುಪತಿ ಭಟ್ರು ಅವರು ಎಮ್ ಎಲ್ ಎ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಪ್ರಯತ್ನ ಮಾಡಿದರೂ ಕೂಡ ಅದಕ್ಕಿಂತ ಸಿದ್ದರಾಮಯ್ಯ ಇರುವಾಗ ಕೂಡ ಸಾರಿ ಧರ್ಮಸಿಂಗ್ ಇರುವಾಗ ಕೂಡ ಅದರ ಪ್ರಯತ್ನ ನಡೆದಿತ್ತು ಆಗ ನಡೆದಿತ್ತು ಆದರೆ ಆಗ ಬೇರೆ ಬೇರೆ ಕಾರಣಗಳನ್ನು ನಿಂತು ಹೋಗಿತ್ತು ಆದರೆ ವ್ಯಾಸಾಚಾರರು ಅದನ್ನು ಹಡ ಹಠ ಹಿಡಿದುಕೊಂಡು ಹೋಗಿ ಕುಮಾರಣ್ಣ ಕುಮಾರಣ್ಣ ವ್ಯಾಸಾಚಾರ ಹೇಳಿದ ಹಾಗೆ ನಡೀತಾ ಇದ್ದು ಯಾಕಂತ ಹೇಳಿದ್ರೆ ಒಬ್ಬ ಒಳ್ಳೆಯ ಮುಸ್ಸದ್ದಿ ಅನ್ನುವಂಥ ಭಾವನೆ ವ್ಯಾಸಾಚಾರರ ಬಗ್ಗೆ ಇತ್ತು ನಮ್ಮ ನಮ್ಮ ಸರ್ಕಾರ ಮಾಡಿದಂತ ಅನುದಾನಗಳಲ್ಲಿ ಯಾವ್ದು ಸ್ಯಾಂಕ್ಷನ್ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದ ರಿಬ್ಬನ್ ಎಷ್ಟು ರಿಬ್ಬನ್ ಕಟ್ ಅದು ರಾಜಕೀಯ ಪಕ್ಷಗಳು ಯೋಜನೆಗಳು ಇವತ್ತು ಕಾಶ್ಮೀರದಲ್ಲಿ ಸಮಯದ ಅಭಾವ ಇದೆ ಉದ್ಘಾಟನೆ ಮನಮೋಹನ್ ಸಿಂಗ್ ಇದ್ದಾಗ ಪ್ರಾರಂಭ ಆಗಿತ್ತು ಅದು ಯಾರ ಅದು ಪ್ರೋಟೋಕಾಲ್ ಹಾಗೆ ಯಾರ್ಯಾರು ಇದ್ದಾರೆ ಅವ್ರು ಮಾಡ್ಲಿಕ್ಕೆ ವೀಕ್ಷಕರ ರಾಜ್ಯದಲ್ಲಿ ರಾಜಕೀಯ ಬರಗಾಲ ಇರೋದಂತೂ ಸತ್ಯ ಅಂತ ಬಹುಶಃ ಮೂರು ಪಕ್ಷಗಳ ಮೂರು ಪಕ್ಷಗಳಲ್ಲಿ ಒಬ್ಬರು ಹೆಚ್ಚಾಗಿ ಗುರುತಿಸಿಕೊಂಡು ಸಂಗಲಿ ರಾಯಣ್ಣ ಬ್ರಿಗೇಡ್ನಲ್ಲಿ ಮೂರು ಅತಿಥಿಗಳು ಒಪ್ಪಿಕೊಂಡಿದ್ದಾರೆ ಪರೋಕ್ಷವಾಗಿ ಒಪ್ಪಿಕೊಂಡ ಆಗಿದೆ ಬಹುಶಃ ಏನು ಕರೆ ಮಾಡಿದವರು ಕೂಡ ವೀಕ್ಷಕರು ಕೂಡ ಅದನ್ನು ಬಹಿರಂಗವಾಗಿ ಹೇಳಿದ್ದಾರೆ ಎಲ್ಲೋ ಒಂದು ಕಡೆ ಇನ್ನಾದರೂ ರಾಜಕೀಯ ಪಕ್ಷಗಳು ಜಾಗೃತರಾಗಬೇಕು ತಮ್ಮ ತಮ್ಮ ಸ್ವಾರ್ಥ ರಾಜಕೀಯವನ್ನು ಮಾಡೋದನ್ನು ಬಿಡಬೇಕು ಅನ್ನೋಂಥ ಒಂದು ಚರ್ಚೆಗಳನ್ನು ಏನು ಇವತ್ತು ನಮ್ಮ ಜೊತೆಗೆ ಮಾಡಿದರೆ ಮೂವರು ಅತಿಥಿಗಳು ಅವರಿಗೆ ಸ್ಪಂದನ ವಾಹಿನಿ ಮತ್ತು ವೀಕ್ಷಕರ ಕಡೆಯಿಂದ ಧನ್ಯವಾದಗಳು ಸರ್ ವೀಕ್ಷಕರೇ ಇವತ್ತಿನ ಬರಗಾಲ ರಾಜಕೀಯ ಬರಗಾಲ ಕುಡಿಯುವ ನೀರಿಗೆ ಒಂದು ಕಡೆ ಬರಗಾಲ ಆದರೆ ಇವತ್ತು ರಾಜಕೀಯ ಪಕ್ಷಗಳಲ್ಲಿ ಕುಡಿಯುವ ನೀರಿನ ಬರಗಾಲದ ಬಗ್ಗೆ ಚಿಂತೆ ಮಾಡದೆ ರಾಜಕೀಯ ಬರಗಾಲದ ಬಗ್ಗೆ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೀಕ್ಷಕರೇ ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೆ ಕಾರ್ಯಕರ್ತರು ಕೂಡ ತಕ್ಕ ತಕ್ಕ ಉತ್ತರವನ್ನು ರಾಜಕೀಯ ಪಕ್ಷಗಳಿಗೆ ಕೊಡಲಿಕ್ಕೆ ಸಿದ್ಧ ಆಗಿದ್ದಾರೆ ಅನ್ನೋಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಯಿನಿ ನಮಸ್ಕಾರ